ಇವತ್ತು ನಾವು ಯಮಕನ ಮರಡಿ ಮತಕ್ಷೇತ್ರದಲ್ಲಿದ್ದೀವಿ. ಈಗ ನಮ್ಮ ಮನೆಗಳದಾಗ ನೀರು ಮೋಟರ್ ಹಾಕೋ ಅವಶ್ಯಕತೆ ಇಲ್ಲ, ಅಲ್ಲೇದಲ್ಲೇ ನೀರು ಎರಡು ದಿವಸಕ್ಕೊಮ್ಮೆ ನೀರು ಬಂದು ಬಿಡ್ತಾರೆ. ಅವ್ರ ಫ್ರಿಡ್ಜ್ನಾಗ ಎಷ್ಟೆಷ್ಟು ಏನೇನು ಬರ್ತಿದೆ ಅಷ್ಟಾಗ ಅವ್ರು ಮಾಡ್ಕೊತಾರೆ ಸರ್. ನನಗಂತೂ ಏನು ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಸರ್. ಬಹುಶಃ 25-30 ಸಾವಿರ ಅದರ ಸರ್. ನಮ್ಮ ಕ್ಷೇತ್ರದಲ್ಲಿ ಒಂದು ಕಾಲು ಹೆಜ್ಜೆ ಎತ್ತಿಲ್ಲದೆ ಒಂದು ಐತಿಹಾಸಿಕ ಜಯ ಗಳಿಸಿದ್ದಾರೆ. ಊಟ ಹಂಚಿ ಸೆರೆ ಹಂಚಿ ಎಲ್ಲ ಮಾಡಿದಾರೆ, ಮತ್ತೆ ಇನ್ನು ಅವ್ರು ಬರೋ ಅವಶ್ಯಕತೆ ಇಲ್ಲ. 11 ರೂಪಾಯಿದು ಏನು ತಾಕತ್ ಇದೆ ಅನ್ನೋದು ನಾವು ಈ ಸಲ ತೋರಿಸೇ ತೋರಿಸ್ತೀವಿ ಅಂತ ಕೆಲಸ ಮಾಡಿದಾರೆ. ಅದೇನು ಇಲ್ಲ ಅಂತಲ್ಲ, ಎಲ್ಲ ಜಾತಿ ಮಂದಿಗೆ ಸಿಗತಾರ್ರಿ, ಎಲ್ಲ ಮಂದಿಗೆ ಯಾರಿಗೂ ಇದಾಗ ಮಾಡಿಕೊಡುದಿಲ್ರು. ಮಂತ್ರಿ ಯಾಕ್ರಿ ನಾವು ಮುಖ್ಯಮಂತ್ರಿಯನ್ನ ಮಾಡೋದು ಅದು ವಿಚಾರ ಐತ್ರಿ. ಏನಿದೆಲ್ಲ ಎಲ್ಲ ಅದೇ ತರ ಇರೋದಿಲ್ಲ, ಮತ್ತ ಹುಲಿಗೆ ಹುಲಿನ ಹುಟ್ಟೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನಾವು ಯಮಕನ ಮರಡಿ ಮತಕ್ಷೇತ್ರದಲ್ಲಿದ್ದೀವಿ. ಯಮಕನ ಮರಡಿ ಇದು ಸತೀಶ್ ಜಾರಕಿಹೊಳಿ ಅವರು ಸತತ 3 ಬಾರಿ ಆಯ್ಕೆಯಾಗಿರುವಂತಹ ಮತಕ್ಷೇತ್ರ. ಕಳೆದ 3 ಬಾರಿ ಚುನಾವಣೆಯಲ್ಲೂ ಕೂಡ ಬಿಜೆಪಿಯನ್ನು ಸೋಲಿಸಿ ಗೆಲುವನ್ನು ದಾಖಲಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು 2013ರಲ್ಲಿ ಸುಮಾರು 24,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರೆ 2018ರಲ್ಲಿ ಕೇವಲ 2,850 ಮತಗಳ ಅಂತರಕ್ಕೆ ಅವರ ಗೆಲುವಿನ ಅಂತರ ಇಳಿಕೆಯಾಗಿತ್ತು. ಹೀಗಿರುವಾಗ 2023ರ ಚುನಾವಣೆಯಲ್ಲಿ ಯಾವ ಸ್ವರೂಪದ ಹವಾ ಈ ಒಂದು ಕ್ಷೇತ್ರದಲ್ಲಿದೆ, ಇಲ್ಲಿನ ಜನರನ್ನು ಮಾತನಾಡಿ ತಿಳ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಬಿಜೆಪಿ ಎಷ್ಟು ಮಟ್ಟಿಗೆ ಪ್ರತಿಸ್ಪರ್ಧೆ ಹುಡುತಾ ಇದೆ, ಸತೀಶ್ ಜಾರಕಿಹೊಳಿ ಅವರು ಯಾವ ಸ್ವರೂಪದ ರಣತಂತ್ರವನ್ನು ಇಲ್ಲಿ ತನ್ನ ಗೆಲುವನ್ನು ಖಾತ್ರಿಪಡಿಸಿಕೊಳ್ಳೋದಕ್ಕಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಯಮಕನ ಮರಡಿಯಲ್ಲಿ ನಾನು ಜನರನ್ನು ಮಾತನಾಡಿಸ್ತಾ ಇದ್ದೀನಿ. ಇಲ್ಲಿ ನಿಜಕ್ಕೂ ಕೂಡ ಯಾವ ಸ್ವರೂಪದ ಕೆಲಸ ಆಗಿದೆ, ಹಾಗೆಯೇ 2023ರ ಚುನಾವಣೆಯ ಬಗ್ಗೆ ಜನ ಏನು ಹೇಳ್ತಾರೆ? ಸತೀಶ್ ಜಾರಕಿಹೊಳಿ ಅವರು 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರೋದ್ರಿಂದಾಗಿ ಯಾವ ಸ್ವರೂಪದಲ್ಲಿ ಅವರ ಪರವಾದಂಥ ಒಲವಿದೆಯಾ ಅಥವಾ BJP ಪರವಾದಂಥ ಒಲವಿದೆಯಾ ಇದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಏನು ಹೇಳ್ತೀರಿ, ಹೆಂಗಿದೆ ಈ ಸರ್ತಿ ಎಲೆಕ್ಷನಲ್ಲಿ 2023ರಲ್ಲಿ? ಸರ್ ಈ ಸರ್ತಿ ಏನು ನೋಡೋಣ್ರಿ, ಇದು ಇಷ್ಟು ವರ್ಷ ತನಕ ಸತೀಶ್ ಸಾವ್ಕರ್ ಇದ್ರು 3 ವರ್ಷ, ಅದಕ್ಕಿಂತ ಮುಂಚೆ ಬಿ ಪಾಟೀಲ್ ಅವರು ಇದ್ರು, ಕಾಂಗ್ರೆಸ್ ಭಾಳ ಆಗಿತ್ತು ಈ ಕಡೆ, ಇನ್ನು ಮುಂದೆ ಅದು ಆಗೋದು ಚಾನ್ಸ್ ಐತ್ರಿ, ನೋಡ್ಬೋದ್ರಿ ನೋಡ ಇದಕ್ಕಿಂತ ಆದ ಬಳಕ ಇನ್ನು ಏನು ಮುಂದಿನ ನೋಡೋಣ್ರಿ. ಸತೀಶ್ ಜಾರಕಿಹೊಳಿ ಅವರು ಹೆಂಗೆ ಕೆಲಸ ಮಾಡಿದಾರೆ? ಮಾಡ್ಯಾರ್ರಿ, ಮಾಡ್ಕೋತ ಅದಾರ್ರಿ, ಈಗ 5 ವರ್ಷ ಕೆಲಸ ಮಾಡ್ಯಾರ್ರಿ, ಇನ್ನೂ ಕೆಲಸಗಳು ಅದಾವ್ರಿ, ಮಾಡೋದು ಐತಿ, ಇನ್ನು ಮುಂದೆ ಮಾಡ್ಬೋದು ರೀ, ಉಳಿದ ಕೆಲಸ ಮತ್ತೆ ಮುಂದೆ ಮಾಡ್ಬೋದಲ್ರಿ. ಜನರಿಗೆ ಸಂಪರ್ಕ ಸಿಗ್ತಾರೆ ಅವರು? ಸತೀಶ್ ರೀ ಬರ್ತಾರ್ರಿ, ಎಮ್ಕಲ್ಮಡಿ ಕ್ಷೇತ್ರಕ್ಕೆ ಬರ್ತಾರ್ರಿ, ಎಮ್ಕಲ್ಮಡಿ ಕ್ಷೇತ್ರಾಗೆಲ್ಲ 160 ಹಳಿ ಅದಾವ್ರಿ, ಎಲ್ಲ ಕಡೆ ತಿರ್ಗಾಡ್ಕೋತ ಮಾಡ್ಕೋತ ಬರ್ತಾರು, ಇರ್ತಾರ್ರಿ, ಬಂದು ಭೇಟಿ ಆಗ್ತಾರೆ, ಪ್ರತಿಭೆ ಸಿಗ್ತಾರೆ, ಬಂದಾಗ ಸಿಗತ್ತಾರ. ಅಂದ್ರೆ ಕೆಲಸಗಳು ನಡೆದಿದಾವ ಇಲ್ಲಿ ಮುಂಚೆ ಹೆಂಗಿತ್ತು? ಇಲ್ಲಿ ಎಲ್ಲ ಹೆಂಗ ಮಾಡ್ಕೋತಾನ ಅದಾರಿ ಸರ್, ಸ್ವಲ್ಪ ಕೆಲಸ ಹಾಕೋತ ಹೋಗ್ಬೇಕಲ್ರಿ, ಅವ್ರ ಎಷ್ಟು ಅವ್ರ ಫೀಲ್ಡ್ನಾಗ ಎಷ್ಟೆಷ್ಟು ಏನೇನು ಬರ್ದಿದ್ದ ಅಷ್ಟ್ರಾಗ ಅವ್ರು ಮಾಡ್ಕೋತಾರೆ ಸರ್. ನೀವೇನಂತೀರಿ, ಹೆಂಗಿದೆ ನಿಜ ಕೆಲಸ ಆಗಿದೆ ಇಲ್ಲಿ? ಸರ್ ನನಗಂತೂ ಏನು ಡೆವಲಪ್ಮೆಂಟ್ ಕಾಣಿಸ್ತಾ ಇಲ್ಲ ಸರ್. ನಾವು ಈ ಸರ BJP ಮಾಡ್ಬೇಕಂತೇಳಿ ಇದನ್ನು ಮಾಡತ್ತವ್ರಿ. ಕಳೆದ ಬಾರಿ BJP ಭಾಳ ಫೈಟ್ ಕೊಟ್ಟಿತ್ತು ಇಲ್ಲಿ. ಹಾಂ ಸರ್, ಏನೋ ಸ್ವಲ್ಪ ಇದನ್ನಾಗಿ ಸರ್ ಇದನ್ನ ಸೋತಿತ್ರಿ, ಆದರೆ ಈ ಸರ ನಾವು ಮೋದಿ ಫ್ಯಾನ್ ಆಗಿದ್ರಂತ ನಾವು ಕಟ್ಟಾಗಿ ಸರ BJP ಮಾಡೋರು ಸರ್. ಅಂದರೆ ಇಲ್ಲಿ ಲೋಕಲ್ ವಿಷಯ ಮುಖ್ಯ ಅಲ್ಲ ಹಂಗಾದ್ರೆ ನಿಮಗೆ? ಸರ್ ಲೋಕಲ್ ಬಿ ಮೇನ್ ಇದೆ ಸರ್, ಆದರೆ ನಮ್ಮಲ್ಲಿ ಅಂಥ ಡೆವಲಪ್ಮೆಂಟ್ ನಮಗೇನು ಕಾಣಿಸ್ತಾ ಇಲ್ಲ ಸರ್. ಸರ್ ಏನು ಚರಂಡಿ ವ್ಯವಸ್ಥೆ ಇಲ್ಲ ಸರ್, ಮಳೆ ಬಂದರೆ ಎಲ್ಲ ರೋಡ್ ಮೇಲೆ ನೀರು ಬರುತ್ತೆ. ನೀವೇ ಪ್ರತ್ಯಕ್ಷವಾಗಿ ಒಂದು ರೌಂಡ್ ಹಾಕಿ ನೋಡಿರಿ ಸರ್, ಊರಾಗ ಏನು ಡೆವಲಪ್ಮೆಂಟ್ ನಮಗಂತೂ ಕಾಣಿಸ್ತಾ ಇಲ್ಲ ಸರ್. ನಾವು ಈ ಸಲ BJPನೇ ಮಾಡೋದು. ಏನಂತೀರಿ, ಹೆಂಗಿದೆ ಎಲೆಕ್ಷನ್ ಸಲ? ಏನಾಗಿದೆ, 15 ವರ್ಷ ತವರೇ ಇರೋದ್ರಿಂದ ಅವ್ರಿಗೂ ಈ ಥರದ ಕಾಳಜಿ ಇರಂಗಿಲ್ಲ ರೀ ಇಲ್ಲಿ ಜನದ್ರದ್ದು. ನಾನೇ ಅದನ್ನಪ್ಪ, ನನಗೇನು ಮಾಡೋಕ್ಕಾಗಂಗಿಲ್ಲ, ನಾನೇ ರಾಮ. ಒಮ್ಮೆ ಚೇಂಜ್ ಮಾಡಿದ್ವು ಅಂದರೆ ಮುಂದಿನ ಸಲ ಅವ್ರಿಗೆ ಆ ಥರ ಇದಾಗ್ತಿದ್ರಲ್ಲ, ನಾ ಯಾಕೆ ಚೇಂಜ್ ಮಾಡಿರು, ನಾ ಕೆಲಸ ಕಮ್ಮಿ ಮಾಡಿದನು, ನಾ ಏನು ಮಾಡಿದನು, ನಾ ಇನ್ನು ಮುಂದೆ ಕೆಲಸ ಹೆಂಗೆ ಮಾಡಬೇಕು. ಹಂಗಾಯ್ತು, ಜನಪ್ರತಿನಿಧಿ ಅಂದ್ರೆ ರೀ ಜನರದ್ದೆಲ್ಲ ಅವ್ರು ಆಲಿಸ್ಬೇಕು ರೀ. ಒಬ್ಬರದ್ದು ಒಬ್ಬ ಹುಟ್ಟರ್ ಇರಲಿ 100 ಹುಟ್ಟರ್ ಇರಲಿ, ಜನರದ್ದು ಆಲಿಸಿ ಜನ ಕೆಲಸ ಮಾಡ್ಬೇಕು ರೀ ಅವರು. ಇದು ಜನ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಯಾವ್ಯಾವ ಕಾರಣಗಳಿಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಎಲೆಕ್ಷನ್ ಟಫ್ ಆಗುತ್ತೆ ಅನ್ನೋಂತಹ ವಿಚಾರವನ್ನು ಕೂಡ ಇಲ್ಲಿನ ಜನ ಹೇಳ್ತಾ ಇರುವಂತಹದ್ದು. ಹೆಂಗಿದೆ ಈ ಸರ್ತಿ ಎಲೆಕ್ಷನ್ ಟ್ರೆಂಡ್ ಇಲ್ಲಿ ಯಮಕನ ಮರಡಿಲಿ? ಯಮಕನ ಮರಡಿ ನೋಡ್ರಿ, ಇಬ್ಬರು ವ್ಯಕ್ತಿಗಳು ಚಲೋದಾರ್ರಿ. ಏನು ರೀ ಮೈಂಡ್ ಯಾವ ಹೆಚ್ಚ ಕಡಿಮೆ ಆಗ್ತಿತ್ತು ನೋಡ್ಬೇಕು ರೀ. ಹಾಸರಿಗೆಕ್ಕೆ ಅಷ್ಟಿಗೂ ಜರ ಹತ್ರಾಗ ಬಿದ್ದಾರ್ರೆ, ಈ ಸತ್ಯಕ್ಕೆ ಹೆಂಗೆ ಆಗ್ತಿತ್ತು ನೋಡ್ಬೇಕು ರೀ. ಇನ್ನು ಇಟ್ಟೆ
ಸತೀಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ಯಾರ ಮಾಡಿದಾರ ತಗೋ ಕೆಲಸ ಮಾಡಿದಾರ ಮಾಡಿದಾರ ಕೆಲಸ ಮಾಡಿದಾರ ಈಗ ಮೂರು ಸಲ ಆರಿಸಿ ಬಂದಿದ್ರಿ ಇಲ್ಲಿಂದ ಈಗ ನಾಲ್ಕನೇ ಸಲ ಮತ್ತೆ ಆರಿಸಿ ಬರೋ ಅವಕಾಶ ಐತೆ ಆಯ್ತು ರೀ ಆಯ್ತು ರೀ ನಿಮ್ಮ ಪ್ರಕಾರ ಯಾರಿಗಿದೆ ಸರ್ ಈ ಸಲ ಈ ಸತ್ಯಕ್ಕೆ ಮತ್ತೆ ಅವರ ಬರೋ ಚಾನ್ಸ್ ಐತ್ರಿ ಮತ್ತೆ ಜಾರಕಿಹೊಳಿ ಬರುವಂಥದ್ದು ಐತ್ರಿ ಯಾಕೆ ಸತೀಶ್ ಜಾರಕಿಹೊಳಿ ಗೆಲ್ಲಬೇಕು ಅನ್ಸುತ್ತೆ ನಿಮಗೆ ಈಗ ಕೆಲಸ ಮಾಡಕತ್ತಾರಲ್ಲ ಕೆಲಸ ಮಾಡಕತ್ತಾರೆ ಇಲ್ಲರಿ ಊರಾಗನ್ನು ಯಾವಾಗಲೂ ತೆಗ್ದಾ ಈಗಿನ ತನಕ ಎಲ್ಲ ಮಾಡಿದಾರೆ ಒಂದು ಹೆಚ್ಚ ಕಡಿಮೆ ಒಂದೆಲ್ಲರ ಹೆಚ್ಚ ಕಡಿಮೆ ಆಗವನರೇ ಏನು ನೋಡ್ಬೇಕಾರಲ್ಲ ಎರಡು ಪಾರ್ಟಿ ಈಗ ಚಲೋ ಕುಡಿದಾರೆ ಅಷ್ಟಿಗೂ ಅವರು ಇಬ್ಬರು ಕುಡಿಸಿದ ಅವರು ಏನು ಇಲ್ಲದ್ರೂ ಅಷ್ಟಿಗೆ ಬಂದು ಮಾಡುತ್ತಾರೆ ತೆಗ್ದ ಅವಾಗೇನು ಕೆಟ್ಟಿಲ್ಲ ರೀ ಮತ್ತು ಇವರು ಮಾಡ್ತಾರೆ ಚಲೋ ಐತ್ರಿ ಒಟ್ಟು ಇಬ್ಬರದು ಇನ್ನು ನೋಡ್ಬೇಕಾದ್ರೆ ಸತ್ಯಕ್ಕೆ ವರ್ಷಕ್ಕೆ ವರ್ಷಕ್ಕೆ ಬದಲಾಗತ್ತೈತಿ ನಮ್ಮದು 80 ವರ್ಷ ನಡೆದೈತಿ ನಾವೇನು ಹೇಳವ್ರಿ ಆದ್ರೆ ಇಲ್ಲಿ ಗೌರ್ಮೆಂಟ್ದು ಕೆಲಸ ನೋಡಿದಾಗ ಹೆಂಗೆ ಕೆಲಸ ನಡೆದೈತಿ ಬಿ ಜೆ ಪಿ ಸರ್ಕಾರದ್ದು ಬಿ ಜೆ ಪಿ ತೆಗ್ದ ಚಲೋ ಮಾಡತ್ತೈತಿ ಬಿ ಜೆ ಪಿ ಸರ್ಕಾರ ನಿಂತ ಅವ್ರ ಮೊದಲು ತೆಗ್ದ ಚಲೋ ಮಾಡತ್ತಾರೆ ಮತ್ತು ಇವ್ರ ಪ್ರತ್ಯೇಕಿ ಅಂದ್ರೆ ಸತೀಶ್ ಜಾರಕಿಹೊಳಿ ಇವರು ತಮ್ಮದು ಇಟ್ಟರೈತೆ ಅವರು ಚಲೋ ಮಾಡತ್ತಾರೆ ಅವ್ರನ್ನ ಬಿ ಜೆ ಪಿ ಸರ್ಕಾರ ಬಡ್ಡಿಯಿಂದ ಚಲೋ ಐತೆ ರೀ ಆದರೂ ಸತೀಶ್ ಜಾರಕಿಹೊಳಿ ಬರ್ತಾರೆ ಅಂತ ಈ ಸತ್ಯಕ್ಕೆ ನೋಡ್ಬೇಕು ರೀ ಎರಡು ಇಬ್ಬರು ಪಾರ್ಟಿ ಇಬ್ಬರು ಹಂಗೆ ನಾನು ಅತ್ತಾರೆ ಯಾಕೆ ಅವರು ಅವ್ರು ಗೆದ್ದರೆ ಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಮಂತ್ರಿ ಆಗ್ತಾರೆ ಅಂತೇಳೋ ಯೋಚನೆನ ಅತ್ತಾಗ ಏನು ತಿಳಿಯಂಗಿಲ್ಲ ಬಿಡ್ರಿ ನಮ್ಗೆ ನಮ್ಗೆ ಅಂತಾಗ ಹೆಂಗೆ ತಿಳಿದ್ರಿ ರೀ ನಾವು ಯಾವ ರೀ ಹೆಚ್ಚ ಕಡಿಮೆ ಮಾಡ್ರಿ ಇಬ್ಬರು ಪಾರ್ಟಿ ಚಲೋ ಐತ್ರಿ ಈ ಸತ್ಯಕ್ಕೆ ನೋಡ್ಬೇಕು ರೀ ಹಾಕಾಡ್ತಾರೆ ರೀ ಇಬ್ಬರು ರೀ ಹೇಗಿದೆ ಈ ಬಾರಿಯ ಚುನಾವಣೆಯ ಟ್ರೆಂಡ್ ಇಲ್ಲಿ ಏನಿಲ್ಲ ಸರ್ ಸತೀಶ್ ಜಾರಕಿಹೊಳಿ ಅವರು ಬರೋದು ನಿಶ್ಚಿತ ಯಾವ ಕಾರಣಕ್ಕಾಗಿ ಅವರು ಅಭಿವೃದ್ಧಿ ಕೆಲಸ ಭಾಳಷ್ಟು ಮಾಡ್ತಾರೆ ಸರ್ ಜನಪರವಾದಂಥ ಕಾಳಜಿ ಭಾಳಷ್ಟು ಇದೆ ಸುಮಾರು 224 ಶಾಸಕರಲ್ಲಿ ಬಹುಶಃ ಟಾಪ್ 5 ಇದ್ದಾರೆ ಅವರು ಸರ್ ಯಾಕಂದ್ರೆ ಅಂಥ ವ್ಯಕ್ತಿಗಳು ಸಿಗೋದು ಬಹಳ ಅಪರೂಪ ಯಾಕಂತಂದರೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಜನಪರವಾದಂಥ ಕಾಳಜಿ ಭಾಳಷ್ಟು ಇದೆ ಅವರಿಗೆ ಅದಕ್ಕೋಸ್ಕರ ಅವರದ್ದು ಸರ್ ಜನರ ಜೊತೆ ಒಡನಾಟ ಯಾವ ಸ್ವರೂಪದಲ್ಲಿದೆ ಅವ್ರಿಗೆ ಭಾಳಷ್ಟು ಸರ್ ಭಾಳಷ್ಟು ಯಾಕಂತಂದರೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಅವರ ವಿರೋಧವಾಗಿ ಮಾತಾಡೋಂಥವ್ರು ಒಬ್ಬರು ಬಹುಶಃ ಸಿಗಕ್ಕಿಲ್ಲ ಸರ್ ಅವರ ವೈಯಕ್ತಿಕವಾದಂಥ ಅವರ ಗುಣವನ್ನು ನೋಡಿದರೆ ಅವರ ವ್ಯಕ್ತಿತ್ವವನ್ನು ನೋಡಿದರೆ ಬಹುಶಃ ಅಂಥ ವ್ಯಕ್ತಿಗಳು ಎಲ್ಲಿ ಸಿಗೋದಿಲ್ಲ ಸರ್ ಆದರೆ ಈ ಹಿಂದೂ ವಿಚಾರವಾಗಿ ಅವರು ನಿಪ್ಪಾಣಿಯಲ್ಲಿ ಮಾಡಿದಂಥ ಒಂದು ಭಾಷಣ ಅದು ಈ ಹಿಂದೂ ಪದದ ಅರ್ಥದ ವಿವರಣೆಯನ್ನೆಲ್ಲ ಕೊಟ್ಟಿದ್ದರು ಈ ವಿಚಾರ ನಿಜಕ್ಕೂ ಇಲ್ಲಿ ಚರ್ಚೆಗೆ ಬರುತ್ತಿದ್ದಿಲ್ಲ ಅಂತ ಆ ವಿಚಾರ ಬಗ್ಗೆ ನೀವೇನು ಹೇಳ್ತೀರಿ ಇಲ್ಲ ಸರ್ ಆ ವಿಚಾರ ಅಂತೂ ಏನು ಸಂಬಂಧನೇ ಬರೋದಿಲ್ಲ ಸರ್ ಮತ್ತು ಅದರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಈಗಾಗಲೇ ಆ ಹಿಂದುತ್ವದ ಬಗ್ಗೆ ಏನು ಮಾತಾಡಿದಾರೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಅವರು ಓಪನ್ ಆಗಿ ಯಾರೇ ಬಂದು ಮಾತಾಡಿದ್ರು ಸರ್ ಕೇಳಲಿಕ್ಕೆ ಅವ್ರದ್ದು ಇದು ಇದೆ ಸರ್ ಅದ್ರ ಪರವಾಗಿಂತೂ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವುದು ಈಗ ಇವತ್ತಿನ ದಿವಸ ಆ ವಿಷಯನೇ ಇಲ್ಲ ಸರ್ ಅದು ಕಳೆದ ಬಾರಿ ಚುನಾವಣೆಯಲ್ಲಿ ಕೇವಲ 2850 ಓಟಲ್ಲಿ ಗೆದ್ದಿದ್ರು ಅವರು ಈ ಸಲ ಸುಮಾರು ನಮಗನಿಸಿದ ಮಟ್ಟಿಗೆ ಇವತ್ತು ಟುಡೇ ಬಹುಶಃ 25-30 ಅದರ ಸರ್ ಇವತ್ತು ಅವ್ರದ್ದು ಯಾಕಂದ್ರೆ ಕಳೆದ ಬಾರಿ ಅವರು ಕ್ಷೇತ್ರದಲ್ಲಿ ಬರದೆ ಯಾವುದೇ ರೀತಿ ಖರ್ಚು ಮಾಡದೆ ವೆಚ್ಚಿಲ್ಲದೆ ಅವ್ರು ಬಂದಂಥವ್ರಂತ ಬಹುಶಃ ಇತಿಹಾಸ ಅವ್ರದ್ದು ಮೊದಲು ಎಸ್ ಬಂಗಾರಪ್ಪನವರು ಒಂದ್ಸಾರಿ ಬಂದಿದ್ದರು ಅವರು ಪ್ರಚಾರ ಇಲ್ಲದೆ ದುಡ್ಡು ಖರ್ಚು ಮಾಡಿದೆ ಇವತ್ತಿನ ದಿವಸ ಅವರು ಹಿಂದೆ ಬಂದಂಥವ್ರು ಇವರೇ ಬಹುಶಃ ಇತಿಹಾಸ ಸರ್ ಅದು ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ ಬಹುಶಃ ಭಾರತದಲ್ಲಿ ಬಹುಶಃ ಅವ್ರದ್ದು ಇತಿಹಾಸ ಒಂದದು ಅಂದರೆ ಅವರು ಚುನಾವಣೆಗೆ ಬರದೇ ಇದ್ರು ಕೂಡ ಗೆದ್ದಿದ್ರು ಅಂತ ಹೇಳಿ ಹೌದು ಹೌದು ಸರ್ ಹೌದು ಸರ್ 100% ಈ ಬಾರಿ ಅದೇ ರೀತಿಯಾಗಿದೆಯಾ ಇಲ್ಲ ಈ ಸಾರ ಅದಾರ ಸರ್ ನಮ್ಮ ಲೋಕಲ್ದಲ್ಲಿ ಅದಾರೆ ಜನರದ ಏನು ಕೆಲವು ಸಮಸ್ಯೆಗಳದಾವ ಅವನ್ನೆಲ್ಲ ಅಲಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಸಮಸ್ಯೆಗಳು ಏನು ಇದ್ರ ಬಗ್ಗೆ ಹರಿಸ್ತಾರೆ ಅಭಿವೃದ್ಧಿ ಕೆಲಸ ಅಂತೂ ಸಾಕಷ್ಟು ಮಾಡಿದ್ದಾರೆ ಈ ಸಾರಿ ಅಂತೂ ಬಹಳಷ್ಟು ಒಳ್ಳೆಯ ವಾತಾವರಣ ಇದೆ ಸರ್ ಈಗ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದಾರೆ ಹಾಗಾಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಒಂದು ವೇಳೆ ಕಾಂಗ್ರೆಸ್ನ ಸರ್ಕಾರ ಬಂದರೆ ಸರ್ ಅವರು ಮತ್ತೆ ಜಾಸ್ತಿ ಏನು ಅಲ್ಪ ಸ್ವಲ್ಪ ಏನಾದರೂ ಉಳಿದಿದ್ರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಸರ್ ಅವರು ಮಾಡ್ತಾರೆ ಮತ್ತು ಅವರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರವಾಗಿ ಭಾಳ ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅವರು ಕರ್ನಾಟಕದ ಜನನಾಯಕರು ಸರ್ ಅವರು ಇಡೀ ಕರ್ನಾಟಕ ತುಂಬೆಲ್ಲ ಸುತ್ತಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ವಿಚಾರ ಭಾಳಷ್ಟಿದೆ ಮತ್ತು ಜನರದ್ದು ವಿಶ್ವಾಸವೂ ಭಾಳ ಇದೆ ಸರ್ ಅವ್ರ ಮೇಲೆ
ಆದರೆ ಮೋದಿಯವರು ಮೊನ್ನೆ ಭಾಳ ದೊಡ್ಡ ರೋಡ್ ಶೋ ಎಲ್ಲ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಇಲ್ಲಿ ಪ್ರಭಾವ ಬೀರುತ್ತಾ ಬೆಳಗಾವಲ್ಲಿ? ಸರ್, ಅದು ಎಷ್ಟು ಮಟ್ಟಿಗೆನೋ ನಮಗೆ ಅರ್ಥ ಆಗಲ್ಲ ಸರ್. ಯಾಕಂತಂದರೆ ಯಾರೋ ಬಂದು ಒಂದು ದಿವಸ ಹೋದರೆ ಯಾರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆಗಲ್ಲ ಸರ್, ಅಭಿವೃದ್ಧಿ ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಚುನಾವಣೆ ಸಮಯದಲ್ಲಿ ಬಂದು ಏನಾದರೂ ಹೇಳಿ ಹೋಗ್ತೇವೆ ಅಂತಂದರೆ ಸಾಧ್ಯ ಇಲ್ಲ ಸರ್. ಅದು ಯಾಕೆ ನಿರಂತರವಾಗಿ ಜನರ ಸಂಪರ್ಕದಲ್ಲಿರಬೇಕು, ಜನರ ಒಡನಾಡಿಗಳನ್ನು ಆಲಿಸ್ಬೇಕು, ಜನರ ಸಮಸ್ಯೆಗಳು ಏನದವ ನೋಡಬೇಕು. ಬರೀ ನಾವು ಒಂದು ಚುನಾವಣೆ ಗಿಮ್ಮಿಕ್ ಸಲುವಾಗಿ ಏನಾದರೂ ಬಂದು ಮಾಡಿದರೆ ಪ್ರಯೋಜನ ಇಲ್ಲ ಸರ್. ಬಿ ಜೆ ಪಿ ಸರ್ಕಾರ ಹೆಂಗೆ ಕೆಲಸ ಮಾಡುತ್ತೆ? ಏನಿಲ್ಲ ಸರ್, ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಈಗ ಸುಮಾರು 3.5-4 ವರ್ಷದಿಂದ ಏನು ಮಾಡಿದ್ದಾರೆ, ಈಗೇನು ಮಾಡ್ತಾ ಇದ್ದಾರೆ, ಚುನಾವಣೆಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅವರು. ಇದಕ್ಕಿಂತ ಮುಂಚೆ ಈಗ 6 ತಿಂಗಳಿಗಿಂತ ಮುಂಚೆಯಿಂದ ಒಂದು 3-3.5 ವರ್ಷ ಏನು ಕೆಲಸ ಮಾಡಿದ್ದಾರೆ ಜನರಿಗೆಲ್ಲ ಗೊತ್ತಿದೆ ಸರ್. ಅದು ಈ ಬಾರಿ ಸತೀಶ್ ಜಾರಕಿಹೊಳಿ ಅವರಂತೂ ಗೆಲ್ತಾರೆ 100% ಸರ್, ಸಮಸ್ಯೆನೇ ಬೇಡ. ಬಿ ಜೆ ಪಿ ಏನೋ ಇಲ್ಲ ಗೆದ್ದೇ ಗೆಲ್ತೀವಿ ಅನ್ನೋ ಉತ್ಸಾಹದಲ್ಲಿ ಇದ್ದಾರಲ್ಲ ಸರ್. ಉತ್ಸಾಹ ಸರ್, ಅವ್ರದ್ದು ಉತ್ಸಾಹ ಸರ್. ಅದು ಅದಕ್ಕೇನು ನಮಗೆ ಮಾತಾಡಕ್ಕೆ ಬರೋದಿಲ್ಲ. ಎಲ್ಲ ಚಲೋ ಐತ್ರಿ ಇಲೆಕ್ಷನ್, ಮತ್ತು ಈ ಸಲ ಸತೀಶ್ ಜಾರಕಿಹೊಳಿನೇ ಬರ್ಬೋದು. ಯಾಕೆ ಸತೀಶ್ ಜಾರಕಿಹೊಳಿ ಅವರು? ಅವರು ಕೆಲಸ ಭಾಳ ಮಾಡಿದಾರೆ ರೀ ಸರ್, ಇಲ್ಲಿ ಕ್ಷೇತ್ರದಾಗೆ ಕೆಲಸ ಭಾಳ ಮಾಡಿದಾರೆ ರೀ. ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಮತ್ತೆ ಗೆದ್ದೇ ಗೆಲ್ತಾರೆ ಅವರು? ಆಟೋ ಇಟ್ಟಕ್ಕೂ ನಮ್ಮ ಮನೆ ಬಾಗಿಲಿಗೆ ಬಂದು ನಿಲ್ತಾರ ಅವ್ರು. ಮತ್ತು ಅಂಥದ ಅವ್ರಿಗೆ ಇದು ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಏನು ಮಾಡಿದಂಗೆ ಆತ್ರಿ ಇಲ್ಲಿ? ಎಲ್ಲ ಜನರಿಗೆ ಸಿಗ್ತಾರೆ ಅವ್ರು? ಹೌದೌದು, ಎಲ್ಲ ಜನರಿಗೆ ಸಿಗ್ತಾರೆ, ಎಲ್ಲ ಜಾತಿ ಮಂದಿಗೆ ಸಿಗತಾರೆ ರೀ. ಎಲ್ಲ ಮಂದಿಗೆ ಯಾರಿಗೂ ಇದು ಮಾಡಿಕೊಡೋದಿಲ್ಲ ಅವ್ರು, ಎಲ್ಲರಿಗೂ ಸಹಾಯ ಮಾಡ್ತಾರೆ. ವ್ಯಕ್ತಿ ಚಲೋ ಅದಾರ ಅವ್ರು, ಯಾವಾಗ ಬೆಕ್ಕದಾಗ ಸರ್ವೋಚ್ಛನಾಗ ನಿಮ್ಗೆ ಅಂದ್ರೆ ನಾವು ಕಂಪಲ್ಸರಿ ನೋಡಿದ್ರು ನೋಡ್ರಿ ಅವ್ರನ್ನ. ನಾವು ಈ ಕರೆದ್ರೆ ಇದಕ್ಕಲ್ಲಿ ಬರುವಂಥ ವ್ಯಕ್ತಿ ಅದಾರ ಅವ್ರು, ಅಂಥ ವ್ಯಕ್ತಿಗೆ ನಾವು ದ್ರೋಹ ಮಾಡಿದಂಗೆ ಆಯ್ತು. ಎಸ್, ಎಮ್ ಕನ್ನಡಿಯಲ್ಲಿ ಮತ್ತಷ್ಟು ಜನರನ್ನ ಮಾತನಾಡಿಸ್ತಿದ್ದೀನಿ, ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇದ್ದೀನಿ. ಏನು ಹೇಳಿದ್ರಿ ಈ ಬಾರಿಯ ಚುನಾವಣೆ ಹೆಂಗಿದೆ ಇಲ್ಲಿ ಎಮ್ ಕನ್ನಡಿ? ಸರ್, ಈ ಸಾರಿ ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾದ ಮಾರುತಿ ಅಷ್ಟಗಿ ಅವರು ಬರೋದು ಖಚಿತ ಇದೆ. ಇವಾಗ ನಮ್ಮ 15 ವರ್ಷ ಆಯಿತು ಎಮ್ ಕನ್ನಡಿ ಮತಕ್ಷೇತ್ರ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ. ತೆಕ್ಕೆಯಲ್ಲಿದ್ದರೂ ಅಷ್ಟೊಂದಿನ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಸರ್ ಇಲ್ಲಿ. ಅಂದರೆ ಕಳೆದ ಬಾರಿ ಯಾವುದೇ ಎಲೆಕ್ಷನ್ಗೆ ಕ್ಯಾಂಪೇನ್ಗೆ ಬರದೇ 2,500 ವೋಟಲ್ಲಿ ವೋಟಲ್ ಗೆದ್ದಿದ್ರು, ಈ ಬಾರಿ ಅದಕ್ಕಿಂತ ದೊಡ್ಡ ಅಂತರದಲ್ಲಿ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿದ್ದಾರೆ. ನಿಜ ಸರ್, ಅವರು 2,800 ವೋಟ ಹೋದ್ಸತಿ ಅದರಿಂದ ಗೆದ್ದಿದ್ದಾರೆ ಅಂತ ಇದ್ದಾರೆ ಸರ್. ಪ್ರಚಾರಕ್ಕೆ ಬಂದರೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಮತ್ತು ಅದೇ ರೀತಿ ಹೋದ್ಸತಿ ಹಿಂಗೆ ಪ್ರಚಾರಕ್ಕೆ ಬಂದಿಲ್ಲಲ್ಲ, ಈ ಸತಿನೂ ಪ್ರಚಾರ ಬರದೇ ಗೆಲ್ಲಿ ಅಂತ ಅನ್ನೋದು. ಮತ್ತು ಈ ಸತಿ ನಾವು ಯಾಕೆ ಚೇಂಜ್ ಮಾಡಬೇಕಂತಂದ್ರೆ ಸರ್, ಈ ಸತಿ ನಾವು ಬಿ ಜೆ ಪಿನ ಯಾಕೆ ಗೆಲ್ಸ್ಕೊಂಬರ್ಬೇಕಂತಂದ್ರೆ, ನಮ್ಮ ಊರಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ಮತ್ತು ಅವರ ಪಿ ಎ ಅವರ ಕಾರ್ಯಕರ್ತರ ದಬ್ಬಾಳಿಕೆನೂ ನಮ್ಮ ಮೈ ಮೇಲೆ ಭಾಳ ಐತಿ. ಏನಾದರೂ ಆದರೆ ನಮ್ಮ ಸಣ್ಣ ಹುಡುಗರಿಗೆಲ್ಲ ಅಂಜಿಕೆ ಹಾಕೋದು, ಇಂಥದ್ದೆಲ್ಲ ಪ್ರಾಬ್ಲಮ್ ಭಾಳ ಐತಿ. ಇದೇ ಕಾರಣ ಅವ್ರನ್ನ ನಮ್ಮ ಬಿ ಜೆ ಪಿನ ಈ ಸತಿ ಗೆಲ್ಲಿಸ್ಬೇಕಂತ ನಮ್ಮ ಆಸೆ ಇದೆ. ಅದೇ ರೀತಿ ಮತ್ತು ಲಿಂಗಾಯತ್ 11 ರೂಪಾಯಿ ಪಟ್ಟಿ ಕೊಟ್ಟರು, ಮತ್ತು ಹಿಂದೂ ಅಷ್ಟಿಲ್ಲ, ಇದು ಎಲ್ಲ ತುಂಬ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿ ನಮ್ಮ ಲಿಂಗಾಯತರು ಈ ಸತಿ ವೋಟ್ ಚೇಂಜ್ ಮಾಡಿಕೊಡ್ತಾರೆ, ನಮ್ಮ ಹಿಂದೂದವ್ರಿಗೆ ವೋಟ್ ಚೇಂಜ್ ಮಾಡಿ ನಮ್ಮ ಬಿ ಜೆ ಪಿನ ಗೆಲ್ಲಿಸ್ಕೊಡ್ತಾರೆ. ನಮ್ಮ 11 ರೂಪಾಯಿ ಏನು ಪಟ್ಟಿ ಕೊಡ್ತೀರಿ ನೀವು ಲಿಂಗಾಯತರು ಅಂತ ಹೇಳಿದ್ದಾರೆ, ಆ ಲಿಂಗಾಯತರ ಶಕ್ತಿನ ಈ ಚುನಾವಣೆ ನಾವು ತೋರಿಸ್ತೀವಿ. ಮತ್ತು 11 ರೂಪಾಯಿದು ಏನು ತಾಕತ್ತಿದೆ ಅನ್ನೋದು ನಾವು ಈ ಸಲ ತೋರಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ ಸರ್ ನಾವು. ಇದು ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಅಂದ್ರೆ ಬಿಜೆಪಿಲಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ನಾನೀಗ ಯಮಕರ ಮರಡಿ ಮತಕ್ಷೇತ್ರದ ಹೆಬ್ಬಾಳದಲ್ಲಿದ್ದೀನಿ, ಇಲ್ಲಿ ಜನರ ನಾನು ಮಾತನಾಡಿಸ್ತಾ ಇದ್ದೀನಿ. ಏನು ಹೇಳ್ತೀರಿ, ಹೆಂಗಿದೆ ಈ ಸರ್ತಿ ಎಲೆಕ್ಷನ್? ಎಲೆಕ್ಷನ್ ಜೋರು ಐತ್ರಿ ಸರ್. ಯಾರು ಚೆನ್ನಾಗಿದೆ ಈ ಸರ್ತಿ? ಈ ಸಲ ಬಿಜೆಪಿಗೆ ಚೆನ್ನಾಗಿ ಒಳ್ಳೆ ಜನರ ಪರ್ಸೆಂಟ್ ಐತ್ರಿ. ಯಾವ ಕಾರಣಕ್ಕಾಗಿ? ಶಾಸಕರದ್ದು ಅಭಿವೃದ್ಧಿ ಕೆಲಸಗಳು ಏನೂ ಇಲ್ಲರಿ. 15 ವರ್ಷ ಆತು ಸರ್ಕಾರ ಇವ್ರದ್ದು ಶಾಸಕರಿದ್ದು ಯಾವುದೇ ರೀತಿಯಾದಂಥ ಅನುದಾನಗಳು ಸರಿ ಇಲ್ಲ, ಕುಡಿಯೋಕೆ ನೀರಿಲ್ಲ, ರಸ್ತೆ ಇಲ್ಲ, ಚರಂಡಿಗಳಿಲ್ಲ, ಅವ್ರ ಪೇರುಗಳು ದಬ್ಬಾಳಿಕೆಗಳು ಜಾಸ್ತಿ ಆದ್ದರಿಂದ ಜನ ಜರ ಬದಲಾವಣೆ ಬಯಸೋದು. ಈಗ ಕಳೆದ ಬಾರಿ ಸತೀಶ್ ಅವರು ಪ್ರಚಾರಕ್ಕೇನೆ ಬರದೇನೆ ನಾನು ಗೆದ್ದಿದ್ದೀನಿ ಅನ್ನೋ ಥರ ಹೇಳ್ತಾರೆ ಅವ್ರ ಬೆಂಬಲಿಗರು. ಸರ್, ಅವ್ರ ಪೇರುಗಳೆಲ್ಲ ಇಲ್ಲಿ ದುಡ್ಡು ಹಂಚಿ ಸೆರೆ ಹಂಚಿ ಎಲ್ಲ ಮಾಡಿದಾರರು, ಮತ್ತು ಇನ್ನು ಅವ್ರು ಬರೋ ಅವಶ್ಯಕತೆ ಏನೈತ್ರಿ ಇಲ್ಲರಿ? ಇವ್ರು ಮಾರುತಿ ಅಷ್ಟಿಗೆ ಬ್ಯಾಕ್ ಸಪೋರ್ಟ್ ಯಾರಿಲ್ಲರಿ, ಅವ್ರು ಸುಮ್ಮನೆ ಅವರು ಪ್ರಚಾರ ಮಾಡಬೇಕ್ರಿ ಅಣ್ಣವಾರಿ, ಹಂಗಾಗಿ ಅವ್ರದ್ದು ಆಗ್ತಿತ್ತು ರೀ. ಸಲ ಹೆಂಗಿದೆ ಈ ಸರ್ತಿ ಎಲೆಕ್ಷನಲ್ಲಿ? ಸರ್, ಈ ಸರ್ತಿ ಎಲೆಕ್ಷನಲ್ಲಿ ಲಾಸ್ಟಲ್ಲಿ ನಮ್ಮ ಸತೀಶನ ಸಾಕರವರು ನಮ್ಮ ಕ್ಷೇತ್ರದಲ್ಲಿ ಒಂದು ಕಾಲು ಹೆಜ್ಜೆ ಇಟ್ಟಿಲ್ಲದೆ ಒಂದು ಐತಿಹಾಸಿಕ ಜಯ ಗಳಿಸಿದ್ದಾರೆ.
ಇವಾಗ ನಮ್ಮ ಸತೀಶ್ ಅಣ್ಣ ಸಹೋದರರು ಮೊದಲೇ ಹೇಳಿದ್ದಾರೆ ಏನಂತ, ಮೊದಲು ಏನೂ ಇಲ್ಲದೆ ನಾನು ಗೆದ್ದಿದ್ದೇನೆ, ಇವಾಗ ನನ್ನಂತ ಎಲ್ಲ ಶಸ್ತ್ರ ಅಸ್ತ್ರ ಎಲ್ಲಗಳು ಎಲ್ಲ ರೀತಿಯಿಂದ ನಾವು ತಯಾರಾಗಿ ನಿಂತಿದ್ದೀವಿ. ಇವಾಗ ಮಿನಿಮಮ್ ಇಲ್ಲಾದ್ರೂ 25,000-30,000 ಲೀಟರಲ್ಲಿ ಖಂಡಿತವಾಗಿ ಬರಲೇ ಬರ್ತೇವೆ ಅಂತ ಅವ್ರದ್ದು ಆಸೆ. ಅದನ್ನ ಅದ್ರ ತಕ್ಕಂತೆ ನಾವು ಗೆದ್ದ ಕೆಲಸ ಮಾಡ್ತೇವೆ, ಅದು ನಮ್ದು ಆಸೆ. ನಾವು ಮಾಡೇ ಮಾಡ್ತೇವೆ ಅಂತ ನಮ್ದೊಂದು ಒಂದು ಹುಮ್ಮಸ್ಸು ತುಂಬ ಇದೆ ಮಾಡಬೇಕಂತ. ಏನು ಪ್ಲಸ್ ಪಾಯಿಂಟ್ ಅಂತೇಳಿ ಅನ್ಸುತ್ತೆ ಇಲ್ಲಿ ಸರ್, ಸತೀಶ್ ಅಣ್ಣ ಸಾಕೋರವರು ಇಲ್ಲಿವರೆಗೂ ಯಾವುದೇ ಜಾತಿ ಧರ್ಮ ಮತ ಈ ಥರ ಯಾವುದೇ ರೀತಿಯಿಂದ ಭೇದ ಭಾವ ಮಾಡಿಲ್ಲದೆ ಪ್ರತಿಯೊಂದು ಚಿಕ್ಕ ಮದನ ಮನಸ್ಸನ್ನು ಒಂದು ಚಿಕ್ಕ ಮನುಷ್ಯ ಹೋದ್ರೂ ಅವನಿಗೆ ಯಾವ ರೀತಿ ದೊಡ್ಡ ಲೀಡರ್ಗೆ ಬೆಲೆ ಕೊಡ್ತಾರಲ್ಲ ಆ ಥರ ಬೆಲೆ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸ್ಪಂದನೆ ಕೊಟ್ಟು ಅವರು ಯಾವುದೇ ಕೆಲಸವನ್ನು ತಕ್ಷಣವೇ ಪರಿಹಾರ ಕೊಡಿಸಿಕೊಡೋದ್ರಲ್ಲಿ ಇವ ಯಶಸ್ಸು ಕಂಡಿದ್ದಾರೆ ಅವರು. ಮತ್ತು ಇಲ್ಲಿವರೆಗೂ ನಮ್ಮ ಊರಲ್ಲಿ ಅಥವಾ ನಮ್ಮ ಮತ ನಮ್ಮ ಎಂಕಣ್ಮಣಿ ಮತಕ್ಷೇತ್ರದಲ್ಲಿ ನೋಡಿ ಸರಿನಾ, ನಮ್ಮ ಸಹಕಾರನ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದ್ದಾವೆ. ಇವಾಗ ಸುಮ್ಮನೆ 1%-2% ಜನ ಮಾಬ್ ಕ್ರಿಯೇಟ್ ಮಾಡಿ ಆ ಥರ ಈ ಥರ ಅಂತ ಇದ್ದಾರೆ, ಆದರೆ ನಿಜ ಪರಿಸ್ಥಿತಿ ನೋಡಬೇಕಾದ್ರೆ ನಿಜ ಅಂಶ ನೋಡಬೇಕಾದ್ರೆ ನಮ್ಮ ಸತೀಶನ ಸಹಕಾರಂಥ ಶಾಸಕರು ಯಾರೂ ಇಲ್ಲ. ಮತ್ತು ಅಭಿವೃದ್ಧಿಯೇ ಜಪ ಮಾಡುತ್ತಿರುವ ಏಕೈಕ ಶಾಸಕ ನಮ್ಮ ಕರ್ನಾಟಕದಲ್ಲಿ ಅಂತ ನನಗೆ ಅನಿಸುತ್ತೆ. ಈಗ ಅವ್ರ ಬಗ್ಗೆ ಜನರಲ್ಲಿ ಆಕ್ಷೇಪ ಇಲ್ಲ, ಆದರೆ ಅವ್ರ ಬೆಂಬಲಿಗರ ಬಗ್ಗೆ ಆಕ್ಷೇಪ ಇದೆ, ಅದ್ಯಾಕೆ ಅಂತೇಳಿ? ಅವ್ರ ಬೆಂಬಲಿಗರ ಒಂದು ಸ್ವಲ್ಪ ಮಟ್ಟಿಗೆ ದಬ್ಬಾಳಿಕೆ ಮಾಡ್ತಾರೆ ಇಲ್ಲಿ ಅಂತೇಳುವಂಥದ್ದು ವಿಚಾರಗಳು ಬರ್ತವೆ, ಇದ್ಯಾಕೆ ಅಂತೇಳಿ? ಸರ್, ಆ್ಯಕ್ಚುಲಿ ಇದು ದಬ್ಬಾಳಿಕೆ ಅಂತ ಅಲ್ಲ, ಅವ್ರು ಮಾಡುವ ಕೆಲಸದಲ್ಲಿ ಜನಗಳಿಗೆ ಏನಿಸುತ್ತೆ ಇವರೇ ಮಾಡ್ತಾ ಇದ್ದಾರೆ ಅಲ್ಲ ಇವರೇ ಮುಂದೆ ಹೋಗ್ತಾ ಇದ್ದಾರೆ ಅಂತ ಆ ಥರ ಅವರಿಗೆ ಮನಸ್ಸಲ್ಲಿ ಒಂದು ಭಾವನೆಗಳು ಬರ್ತಾ ಇದೆ ಅಷ್ಟೇ. ದಬ್ಬಾಳಿಕೆ ಅಂತ ಇಲ್ಲಿ ಯಾವುದೇ ಕಾರಣಕ್ಕಿಲ್ಲ. ಅವ್ರು ಚೆನ್ನಾಗಿ ತಮ್ಮ ಕೆಲಸ ಮಾಡಬೇಕಾದ್ರೆ 1-10 ಸಲ ಬರಬೇಕಾಗುತ್ತೆ, ಒಳ್ಳೊಳ್ಳೆ ಲೀಡರ್ಗಳನ್ನು ಭೇಟಿ ಆಗಬೇಕಾಗತ್ತೆ. ಸರಿ, ನಾವು ಯಾವುದು ಕೆಲಸ ಆಗಬೇಕಾದ್ರೆ ಒಬ್ಬರಿಂದ ಕೆಲಸಗಳಾಗಲ್ಲ, ಜನಗಳನ್ನು ಸ್ಪಂದನೆ ತೊಗೊಂಡು ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಅದೇನಾಗುತ್ತೆ, ಅವ್ರ ಕಣ್ಣು ಮುಂದೆ ಕಾಣ್ಕೊಂಡು ಇವರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಹೊಸ ವಿಷಯನೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ದಬ್ಬಾಳಿಕೆ ಅನ್ನೋದು ಯಾವುದೇ ಕಾರಣಕ್ಕಿಲ್ಲ. ಈ ಸರ್ತಿ ಎಷ್ಟು ಅಂತರದಲ್ಲಿ ಗೆಲ್ತಾರೆ ಅಂತ ಸರ್, ನನ್ನ ಪ್ರಕಾರ ನೋಡಬೇಕಾದ್ರೆ ನಾನು ಮೊನ್ನೆ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದೆ, ಮಿನಿಮಮ್ ಒಂದು 50,000 ಲೀಡರಲ್ಲೇ ಬರ್ಬೋದು ಅಂತ ನನ್ನ ಆಸೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನೂ ಆಗ್ಬೋದು, ಕಡಿಮೆ ಅಂದ್ರೂ ಒಂದು 5,000 ಕಡಿಮೆ ಆಗ್ಬೋದು ಅಷ್ಟೇ. 40,000-50,000 ತನಕ ಲೀಡ್ ಆಗ್ಬೋದು ಅಂತ ನನ್ನ ಆಸೆ ಇದೆ. ಅದಕ್ಕಿಂತ ಹೆಚ್ಚಿಗೆ ಆಗಬೇಕಂತ ನಾವು ಪ್ರಾರ್ಥಿಸ್ತೇವೆ. ಈ ಕಾನ್ಫಿಡೆನ್ಸ್ ಇಲ್ಲಿ ಹೇಗಿದೆ ಎಲೆಕ್ಷನ್ ಟ್ರೆಂಡ್? ಇಲ್ಲಿ ಇವಾಗ ಎಲ್ಲ ರೀಚ್ ಪಾರ್ಟಿ ನಡೀತಾ ಇದೆ ಸರ್, ಮತ್ತೆ ಅವ್ರ ಪಾರ್ಟಿದವ್ರು ಮಾಡ್ತಾ ಇದ್ದಾರೆ, ಇವ್ರ ಪಾರ್ಟಿದವ್ರು ಮಾಡ್ತಾ ಇದ್ದಾರೆ, ಏನು ಅಷ್ಟೇನೂ ಇರಲ್ಲ. ಈಗ 3 ಬಾರಿ ಶಾಸಕರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ? ಇಲ್ಲಂತೂ ಮಿನಿಮಮ್ ಒಂದು 90% ಕೆಲಸ ಮಾಡಿದ್ದಾರೆ, ಇಲ್ಲಂತ ಏನಿಲ್ಲ. ಆದ್ರೆ ಇವಾಗ ಎಲ್ಲ ತೊಡೆ ಜನ ಎಲ್ಲ BJP ಅಂತ ಇದ್ದಾರೆ, ಅದು ಸ್ವಲ್ಪ ನೋಡ್ಬೇಕಲ್ರಿ, ಅವ್ರು ಬಂದ ನಂತರ ಯಾವ ಥರ ಕೆಲಸ ಮಾಡ್ತಾರೆ ನೋಡ್ಬೇಕ್ರಿ. ಯಾಕೆ BJP ಪರವಾದಂಥ ವಿಚಾರಗಳಿರುವಂಥದ್ದು? ಇನ್ನ ತನಕ ಯಾರಿಗೆ ಹೊಸಬ್ರಿಗೆ ಇಲ್ಲಿ ಚಾನ್ಸ್ ಕೊಟ್ಟಿಲ್ಲ ಸರ್, ನಾವು ಇನ್ನ ತನಕ ಒಬ್ರಿಗೆ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ನೋಡಬೇಕು. ಹಳೆ ಶಾಸಕರು ಅದೇ ರೋಡ್ ಮಾಡ್ತಾರೆ, ಅದೇ ಮಾಡ್ತಾರೆ, ಇದೇ ಮಾಡ್ತಾರೆ, ಆದರೆ ಗುಡಿಗಳಿಗೆ ಅದಕ್ಕೂ ಅದೆಲ್ಲ ಕೆಲಸ ಮಾಡಿದ್ದಾರೆ ಇನ್ನ ತನಕ. ಆದರೆ ಅದೇ ರೋಡ್ ವರ್ಷಕ್ಕೊಮ್ಮೆ ಹಡಿಸ್ತಾರೆ, ಮತ್ತು ಅದೇ ರೋಡ್ ಮತ್ತು ಹೊಳ್ಳಿ ಮಾಡ್ತಾರೆ. ಒಂದು ಹೊಸ ಅಭ್ಯರ್ಥಿಗೆ ಒಂದು ಚಾನ್ಸ್ ಕೊಟ್ಟು ನೋಡಬೇಕು. ಕಳೆದ ಬಾರಿ ಬರೀ 2,850 ಓಟಿಗೆ ಮಾರುತಿಯವರು ಸೋತಿದ್ರು, ಈ ಬಾರಿ ನಿಜಕ್ಕೂ ಅವರು ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಅನ್ಸ ಗೆದ್ರೆ ಎಷ್ಟಕ್ಕೆ ಗೆಲ್ತಾರೆ ಅಂತ ಹೇಳ್ತಾರೆ ಸರ್? ಅವರು 2,800 ಗೆಲ್ತಾರಂತೆ ತಿಳ್ಕೊಳ್ಳಿ. ಆದರೆ ಹೊಸ ಅಭ್ಯರ್ಥಿ ಯಂಗ್ ಸ್ಟಾರ್ ಜಾರಕಿಹೊಳಿ ಸಾಹೇಬರು ಕೆಲಸ ಮಾಡಿದ್ದಾರೆ, ಅದೇನು ಇಲ್ಲ ಅಂತಲ್ಲ, ಅದೇ ಕಳಪೆ ಕೆಲಸ ಆಗಿದ್ದಾವೆ ಎಲ್ಲ ಕಡೆ. ಈಗ ನೀವು ನೋಡ್ತಾ ಅಂದರೆ ಇಲ್ಲೇ ನೋಡ್ರಿ, ಒಂದು ಪೈಪ್ ಲೈನ್ ಅದೇ 1 ವರ್ಷ ಹಾಕ್ತಾರೆ, ಅದೇ 1 ವರ್ಷ ಮತ್ತು ಹಡ್ಡಿ ಬೇರೆ ಮಾಡ್ತಾರೆ, ಮತ್ತು ರಸ್ತೆ ಇದು ರಸ್ತೆ ಹೆಂಗೆ ಮಾಡ್ತಾರೆ, ಇಲೆಕ್ಷನ್ ಟೈಮ್ ಬತ್ತಂದ್ರೆ ರಸ್ತೆ ಮಾಡಕ್ಕೆ ಚಾಲೂ ಮಾಡ್ತಾರೆ. ಈಗ ನೀರಾವರಿ ವ್ಯವಸ್ಥೆ ನಮ್ಗೆ ಜಲ್ಕುಂ ಗಿಲ್ಕುಂ ಈಗ ಇಲೆಕ್ಷನ್ ಟೈಮ್ ಬಂತು ಮಾಡಕ್ಕೆ ಚಾಲೂ ಮಾಡ್ರು. ಅದು ನನಗೂ BJP ವತಿಯಿಂದ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗೈತ್ರಿ, ಮಾಡಿದವ್ರು ಕಾಂಗ್ರೆಸ್ದವ್ರು ಸರ್. ನಮ್ಮೂರು ಹಿಂಗೆ ಗೊಡದೈತಲ್ರಿ ನಿಮ್ಗೆ, BJP ಅಟ ಇದ್ರೋಗಿ ಇಲ್ಲ ಸರ್ ಇಲ್ಲಿ. ಆದರೆ ಅಷ್ಟಿಗೆ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕಂತ ನಮ್ಗೆ ಅನಿಸುತ್ತೆ ಸರ್. ನೋಡ್ಬೇಕು ಸರ್ ಏನಾಗತ್ತೆ ಅಂತ ಹೇಳಕ್ ಬರಲ್ಲ. ಆದ್ರೆ ಈ 3 ಸರಿ ಶಾಸಕ ಆಗಿ ಇವರು ಸತೀಶ್ ಸರ್ ಬಂದಿದ್ದಾರೆ, ಆದ್ರೆ ಇವಾಗ ತಾನೇ ಇವರು ಇವತ್ತ ಲೀಡಿಂಗ್ ನಿಲ್ತಿದ್ದಾರೆ. ಇವಾಗ ನೋಡ್ಬೇಕು ಏನಾಗುತ್ತೆ ಏನು ಗೊತ್ತಾಗಲ್ಲ. ಯಾಕೆ ಸತೀಶ್ ಅವರು ಇಲ್ಲಿ 3 ಸಲ ಗೆಲ್ಲೋದಕ್ಕೆ ಏನು ಕಾರಣ ಆಗಿದೆ ಅಂತೇಳಿ ನಿಮ್ಗೆ ಅನ್ಸುತ್ತೆ? ಏನ್ ಯಾವ ಕಾರಣಕ್ಕೆ ಅವ್ರನ್ನ ಗೆಲ್ಸಿರೋದು? ಕೆಲವೊಂದು ಕೆಲಸ ಆ ಥರ ಮಾಡಿದ್ದಾರೆ ಅವರು, ಕೆಲವೊಂದು ಕೆಲಸ ಆ ಥರ ಮಾಡಿದ್ದಾರೆ. ಇಲ್ಲಿ ಎಷ್ಟೊಂದು ಸರಿ
ತೋಡೆ ಜನ ಆರಿಸಿ ಬಂದರೂ ಕೂಡ ಮಾಡಲು ಕೆಲಸ ಅವ್ರು ಮಾಡಿದ್ದಾರೆ. ಈ ಕುಡಿಯೋ ನೀರು ವಿಚಾರದ್ದು ಭಾಳ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ಫಸ್ಟ್ ಟೈಮು ಈ ಕಾಯಿನ್ ಹಾಕಿ ನೀರು ತಗೊಳ್ಳುವಂಥದ್ದು ಈ ವ್ಯವಸ್ಥೆಗಳನ್ನು ಇಲ್ಲಿ ಶುರು ಮಾಡಿದರು ಸತೀಶ್ ಅವರು ಅಂತೇಳಿ, ಅದು ಎಷ್ಟು ಮಟ್ಟಿಗೆ ಇಲ್ಲಿ ಅನುಕೂಲ ಮಾಡಿಕೊಡ್ತದೆ? ಇಲ್ಲಿ ಅಂತೂ ಒಂದು 25% ಸರ್ ವರ್ಕ್ ಆಗಿಲ್ಲ ಅದು. ಇಲ್ಲಿ ಯಾರು ಯೂಸ್ ಮಾಡಿಕೊಂಡೇ ಇಲ್ಲ, ಮಾಡ್ಕೊಂಡವರು ಹೇಳ್ತಾ ಇಲ್ಲ. ಇಷ್ಟೇ ಇದೆ ಸರ್. ನೀವೇನಂತೀರಿ ಕುಡಿಯೋ ನೀರು ಯೋಜನೆಗಳದ್ದು? ಇದತ್ತ ಒಂದು 100% ಚಲೋ ಸರ. ರೈತರ ಸಂಬಂಧ ನಾ ಇದು ಕುಡಿಯೋ ನೀರಿಂದ ಅಂತ ಹೇಳೋದಿಲ್ಲ ನಿಮ್ಗೆ, ಹೊಳೆ ಲೈನದ್ದು ಹೇಳ್ತೀನಿ ಸರ್, ರೈತರದ್ದು ಅಂತ ಹೇಳ್ತೀನಿ. ಇದಕ್ಕೆ ಜಾರಕಿಹೊಳಿ ಸಾಹೇಬ್ರು 100% ಕೆಲಸ ಮಾಡಿದ್ದಾರೆ ಸರ್. ಯಾಕಂದ್ರೆ ನಾ ಒಂದು ಹೊಲ ಟೈಮ್ದಾಗ ಜೋಳ ಕೊಯ್ಯೋ ಟೈಮ್ದಾಗ ಜಾರಕಿಹೊಳಿ ಸಾಹೇಬ್ರ ಒಬ್ಬರ ಹೋಗಿ ಹೊಳೆ ಲೈನ್ದಾಗ ನೀರು ಏಟು ಬಂದಿದ್ದು ನೋಡಕ್ಕೆ ಬಂದಿರ್ತ ಆತರ ಸೊಂದು ಹೇಳ್ತೀನಿ. ಹೊಳೆಗೆ ನೀರು ಬಂದದ್ದು ನೋಡಕ್ಕೆ ಬಂದಿರೋಣ ಅಂತ ಹೇಳ್ತಾನು. ಅವರ ಚಲೋ ಕೆಲಸ ಮಾಡಿದ್ದಾರೆ ಸರ್ ಹೊಳೆ ಲೈನ್. ನೀವೇನಂತೀರಿ ಹೆಂಗಿದೆ ಸರ್? ಅಲ್ಲ ನಾವು ಮೊದಲೇ ಇದಂದ್ರೆ ವರ್ಕ್ ಮಾಡಿದಾರ ಅವ್ರು, ವರ್ಕ್ ಮಾಡಿದಾರು, ವರ್ಕ್ ಏನು ಮಾಡೋಕ್ಕೇನಿಲ್ಲ ಅಲ್ರಿ, ವರ್ಕ್ ಎಲ್ಲ ತಿಳಿಯಿಟ್ಟಾರ ಅವ್ರು. ಆದರೆ ಏನು ರೀ ಸ್ವಲ್ಪ ಅದನ್ನು ನಾವು ಅನುಕರಣೆ ನೆಟ್ಟು ತೋರೋನಿಲ್ಲ ಇಷ್ಟ, ನಾವು ನಮ್ಮ ಇದ್ರೊಳಗೆ ಅನುಕರಣೆ ಅದನ್ನು ನೆಟ್ಟು ತೋರೋನಿಲ್ಲ. ಅವ್ರ ವರ್ಕ್ ಅವ್ರದ್ದು ಅನುದಾನ ಎಲ್ಲ ಇದೆ, ರೈತಕ್ಕೆ ಅನುಕೂಲ ಆಗುವಂಗೆ ಅದು ನಮಗೆ ವರ್ಕ್ ಆಗೋಣಿಲ್ಲ ಇಷ್ಟೇ. ಯಾಕೆ ರೈತರಿಗೆ ಅನುಕೂಲ ಆಗಿಲ್ಲ? ಅದೇನು ನಿಮಗೆ ಇಲ್ಲಿ ಊರಲ್ಲಿ ಲೆಟರ್ಸ್ ಫ್ರೀ. ಈಗ ಕೇಂದ್ರ ಸರ್ಕಾರ ಕೂಡ 2000 ರೂಪಾಯಿ ಬರುತ್ತಾ ನಿಮಗೆ? ಹಾಂ ಬರ್ತದೆ. ಮೋದಿ ಗೌರ್ಮೆಂಟ್ ಹಾಂ ಬರ್ತದೆ. ಸ್ಟೇಟ್ ಗೌರ್ಮೆಂಟ್ 6000 ಬರ್ತೈತೆ ರೀ ವರ್ಷ ಮೂರು. ಅದು ಬರ್ತೈತೆ. ಈಗ ಇಲ್ಲಿ ಯಾವ ವಿಚಾರ ಇಟ್ಕೊಂಡು ನೀವು ಓಟ್ ಹಾಕ್ತೀರಿ? ಮೋದಿಯವರ ಕಾರಣಕ್ಕಾಗಿ ಓಟ್ ಹಾಕ್ತೀರಾ ಅಥವಾ ರಾಜ್ಯದ ವಿಚಾರಗಳು ಮುಖ್ಯ ಆಗುತ್ತೆ ಅಂತ ಅನ್ಸುತ್ತಾ? ವರ್ಕ್ ನೋಡಿ ಓಟ್ ಹಾಕ್ಬೇಕು ರೀ ಸರ್. ವರ್ಕ್ ನೋಡಿ ಓಟ ಹೊಡಬೇಕು. ಮೋದಿ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಯಾವುದೇ ಇರಲಿ, ವರ್ಕ್ ಯಾರು ಚಲೋ ಮಾಡ್ತಾರೆ ಅವ್ರಿಗೆ ವರ್ಕ್ ನಮ್ಮ ಮೇನ್ ಇರೋದು ವರ್ಕರ್. ಸರ್ ನೀವೇನು ಹೇಳ್ತೀರಿ ಸರ್, ಹೆಂಗಿದೆ ಸರ್ ಈ ಸಲ ಈ ಸರ್ತಿ ಎಲೆಕ್ಷನ್ ಹೆಂಗಿದೆ ಇಲ್ಲಿ? ಇಲೆಕ್ಷನ್ಸ್ ನೋಡಿರಿ, ಎಂಕನಮಡಿ ಮತಕ್ಷೇತ್ರದಿಂದ ಸತೀಶ್ ಸಾವುಕಾರ್ ಬಂದು ಬರ್ತಾರೆ. ಯಾಕಂದ್ರೆ ಅವ್ರ ಮನೆ ಕೆಲಸ ಏನು ಮಾಡ್ತಾರಲ್ಲ ಅದು ಇಡೀ ಅವ್ರ ಕ್ಷೇತ್ರ ಕೆಲಸ ತಿರುಗಾಡಿ ಮಾಡ್ತಾರೆ. ಯಾರು ಒಬ್ಬರ ಕ್ಷೇತ್ರಗಳ್ದಾಗ ತಿರುಗಾಡಂಗಿಲ್ಲ. ಇವರು ತಿಂಗಳನ್ಯಾಗ 2 ತಿಂಗಳನ್ಯಾಗ ಒಂದೊಂದು ಊರಿಗೆ ವಿಜಿಟ್ ಕೊಟ್ಟು ಏನೈತಪ್ಪ ಅಂತ ಪ್ರತಿ ಮನುಷ್ಯಾಗ ಲೀಡರ್ಗಳಿಗೆಲ್ಲ ನಮ್ಮಂಥ ಸ್ವಾಭಿಮಾನ ಮಂದಿ ಕರೆದ ಡೈರೆಕ್ಟ್ ಹೋದ್ರೂ ನಮ್ಮ ಊರಾಗಿಂದ ನಡೆದಿಲ್ಲ ಅಂತಂದ್ರೆ ಬಂದು ಎಲ್ಲ ಕೆಲಸ ಮಾಡ್ತಾರೆ. ಮತ್ತು ಅಂಥ ಶಾಸಕರ ನಾವು ಕಳ್ಕೊಳ್ಳೋದ ಭಾಳ. ಈಗ ಬಿ ಜೆ ಪಿ ಕಳೆದ ಬಾರಿ ಭಾಳ ಸಮೀಪಕ್ಕೆ ಬಂದು ಸೋತಿತ್ತು, ಈ ಬಾರಿ ಕೂಡ ಅಷ್ಟೇ ಫೈಟ್ ಕೊಡುತ್ತೆ ಅಂತ ಅನ್ಸುತ್ತೆ ಬಿ ಜೆ ಪಿ? ಬಿ ಜೆ ಪಿ ಏನು ಫೈಟ್ ಮಾಡೋದಿಲ್ಲ ರೀ, ಯಾಕಂತಂದ್ರೆ ಈ ಸರಿ ಜನಗಳು ಅರ್ಥ ಮಾಡ್ಕೊಂಡಾರ. ರಾಜಕಾರಣ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಏನು ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರೆ? ಅವ್ರು ಮೇನ್ ಸತೀಶ್ ಸಾವುಕಾರ ಏನೈತೆ ರೀ, ನಾವು ಹೇಳ್ಬೇಕಂತಂದ್ರೆ ಅವ್ರ ಮನೆ ತಂದು ಸ್ವಂತ ಮನೆ ಏನು ಕೆಲಸ ಮಾಡ್ತಾರಲ್ಲ, ಪ್ರತಿ ಅವ್ರ ಕ್ಷೇತ್ರದಾಗ ಪ್ರತಿ ಹಳ್ಳಿಗೂ ವಿಜಿಟ್ ಕೊಡ್ತಾರೆ. ನಮ್ಮಂಥ ಸಾಮಾನ್ಯ ಮನುಷ್ಯ ಕೇಳ್ತಾರೆ ಊರಾಗ ಮಾಡೋದಾರು ಇಲ್ಲ ಹ್ಯಾಂಗೆ ನಡೆದೈತಿ, ಅದು ವಿಚಾರ ಮಾಡಿಕೊಂಡು ಊರಿಗೆ ಗಂಡಿಗೆ ಕರೆದು ನೀವು ಮಾಡಿರಿ ತಪ್ಪು ಮಾಡಿದಿರಿ. ನೀರಿನಂತೂ ಈಗ ನಮಗೆ ನೋಡ್ರಿ 2 ದಿವಸಕ್ಕೊಮ್ಮೆ ನೀರು ಬರ್ತಾವೆ, 4-5 ಬೋರ್ ಹೊಲಿದ್ದಾರೆ, ಸಾಕಷ್ಟು ನೀರಿನ ಟ್ಯಾಂಕ್. ಊರಾಗ ತಿರುಗಾಡ್ರಿ ನೀವು ಒಂದು ಸ್ವಲ್ಪ ಊರಾಗ ಅಟ್ಟ ರೋಡ್ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕೆಲಸ ಐತೆ ನೀರಿಂದ ಪೈಪ್ ಲೈನ್ ಅದು ಒಂದು ಸುದ್ದಿ ಮಾಡೋ ಸಲುವಾಗಿ ಅದರಿಂದ ರೋಡ್ ಇದಕ್ಕೆ ಬಟ್ ಭಾಳ ಮುಖ್ಯವಾಗಿ ಒಂದು ಅಭಿಪ್ರಾಯ ಇಲ್ಲಿ ವ್ಯಕ್ತ ಆಗ್ತಾ ಇತ್ತು ಏನಂದರೆ, ಸತೀಶ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಳ್ಳೆಯವರು, ಆದರೆ ಅವ್ರ ಬೆಂಬಲಿಗರು ಒಂದಿಷ್ಟು ದಬ್ಬಾಳಿಕೆ ಮಾಡ್ತಾರೆ ಅಂತೇಳಿ, ಅದ್ಯಾಕೆ ಆ ಮಾತು ಯಾಕೆ ಬರ್ತಿತ್ತು? ದಬ್ಬಾಳಿಕೆ ಏನಿಲ್ಲ ಸರ್, ದಬ್ಬಾಳಿಕೆ ಪ್ರಶ್ನೆ ಇಲ್ಲ. ಈಗ ನಾವು 4 ಜನ ಇದ್ದೀವಿ, ಹಾಂ ಇವರು ನನಗೆ ಆಗೋದಿಲ್ಲ, ಸುಮ್ಮನೆ ನಾನೇ ಮುಂದೆ ಹೋಗಬೇಕಪ್ಪ, ಹಾಂ ಇವ್ರ ವಿಚಾರ ಇವರು ನಾನೇ ಮುಂದೆ ಹೋಗಬೇಕು. ಎಲ್ಲ ವಿಚಾರ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೆ ಒಂದು ಹೇಳ್ತಾರೆ ಜನ, ಅವರವ್ರವ್ರು ಮಾತಾಡಿದ್ರೆ ಎಲ್ಲ ಮಾಡಬೇಕಾದ್ರು ಅವರೆಲ್ಲ ಯಾರು ದಬ್ಬಾಳಿಕೆ ಇದ್ರು ಎಲ್ಲ ಸೇರಿನೇ ಮಾಡ್ತಾರೆ. ಯಾವ ಕಾರ್ಯಕರ್ತರಿಗೆ ನಮ್ಮ ಪಂಚಾಯತಿ ಮೆಂಬರ್ಗಳು ಇದಾರಲ್ಲ ಅವರೆಲ್ಲರೂ ಸೇರಿ ಕೆಲಸ ಮಾಡ್ತಾರೆ. ಯಾರು ಒಬ್ಬ ಈಗ ನನ್ನಂತಪ್ಪ ರೀ ಅವರು ಅವನು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂದ್ರೂ ಕೂಡ ಕೆಲಸ ಮಾಡಬೇಕಾದ್ರೆ ನಮ್ಮ ಸಾರ್ವಜನಿಕ ಊರಾಗ ಏನೈತೆ ಒಕ್ಕಟ್ಟಾಗಿ ಮಾಡ್ತಾರೆ. ಈ ಸಲ ಮತ್ತೆ ಗೆಲ್ತಾರೆ ಅಂತ ಹೇಳ್ತಾರೆ? 100ಕ್ಕೆ 100 100% ಸತೀಶ್ ಸಾವುಕಾರ ಬರ್ತಾರೆ. ಯಾಕಂತಂದ್ರೆ ಪ್ರತಿ ಹಳೆ ಹೋಗಿ ನೋಡ್ರಿ ನಮ್ಮ ಊರಾಗೆಲ್ಲ ತಿರುಗಾಡಿ ನೋಡ್ರಿ, ನೀರು ಒಂದೊಂದು ಕಡೆ ಇಟ್ಟು ಕೊಡ ತಗೊಂಡು ಹೊರತಾರಲ್ಲ ರೀ, ಅದು ನೋಡ್ರಿ ನಮ್ಗೆ ಎಷ್ಟು ಕೆಟ್ಟ ಅನಿಸ್ತೈತೆ ರೀ. ಈಗ ನಮ್ಮ ಮನೆಗಳದಾಗ ನೀರು ಮೋಟ್ರ್ ಹಚ್ಚುವ ಅವಶ್ಯಕತೆ ಇಲ್ಲ, ಅಲ್ಲೇದಲ್ಲೇ ನೀರು 2 ದಿವಸಕ್ಕೊಮ್ಮೆ ನೀರು ಬಂದೇ ಬರ್ತಾರೆ, ಕುಡಿನೂರ 4 ದಿವಸಕ್ಕೊಮ್ಮೆ ಬಿಟ್ಟು ಬಿಡ್ತಾರೆ, ಅದು ಸರಿ ಆಗ್ಬಿಡ್ತೈತಿ. ಬಳಸಾಕಂತೂ ಖಾಯಂ 4-5 ನೀರಿನ ಟ್ಯಾಂಕ್ ಒಳಗೆ ಕಟ್ಟಾರ ರೀ, 2-3 ಅದಾವೆ. ನಾವು ಇಷ್ಟು ನಮಗೆ ದುಕಾನ್ ಅನಿಸ್ತೈತೆ ರೀ, ಅವನು ನಮ್ಮ ಮನೆಗಳದಾಗ ಹಿರಿಯರು ಮಾಡೋಂಗಿಲ್ಲಲ್ಲಪ್ಪ ಅಂತ ಶಾಸಕರು ಬಂದು ಮಾಡ್ತಾರಲ್ಲ ಅಂದ್ ನಮ್ಗೆ ಭಾಳ ಹೆಮ್ಮೆ ಅನಿಸ್ತೈತೆ ಅವ್ರ ಬಗ್ಗೆ. ನೀವೇನಂತೀರಿ ಹೆಂಗಿದೆ ಸರ್ತಿ? ಇದುವರೆಗೂ ಅವ್ರದ್ದೇ ಐತೆ ರೀ, ಸುಮ್ಮನೆ ಏನೋ ಈಗ ಏನಾಗೈತೆ ರೀ, ನಿಮಗೊಂದು ಹೇಳ್ರಿ, ನಾನೇನು ಕೆಟ್ಟ ಮಾತಾಡೋದಿಲ್ಲ. ಊರಾಯಣ ಅವರ ನೀ ಕಡೆ ಬಾ ನೀ ಕಡೆ ಬಾ ಅವ್ರ ಅಳಿ ಅಳಿ ಗೈಟಿದ್ದ ಮಂದ್ಯ, ಈಗ ನಮ್ಮಂಥ ಸಣ್ಣ ಮಂದಿ ರೈತರ ಮಗ ನಿಗ್ರಹ ಹಾಕಾರ ಐಗೋಳು ಮಂದಿ ಅಂತ ಹಡೆ ರೀ, ಜೈನರ ಮಂದಿ ಅಂತ ಹಡೆ ಅವ್ರದ್ದೊಂದು ಪಾರ್ಟಿ, ನಮ್ಮ ಲಿಂಗಾಯತರ ಪಾರ್ಟಿನೇ ಇಲ್ಲ, ನಮ್ಮದು ಏನಾಗ್ತೈತೆ ಅಲ್ಲಿ ಬರೋಣ.
ಈಗ ರೈತರಿಗೆ ನಿಜಕ್ಕೂ ಅನುಕೂಲ ಮಾಡಿಕೊಟ್ಟಿದೆಯಾ ಸರ್ಕಾರ? ಯಾಕಂದ್ರೆ ಕಳೆದ ಬಾರಿ ದೊಡ್ಡ ಪ್ರವಾಹ ಬಂತು, ಬೆಳಗಾವಿಯಲ್ಲಿ ಬಹಳಷ್ಟು ಸಮಸ್ಯೆಗಳಾಯಿತು. ಎಷ್ಟು ಮಟ್ಟಿಗೆ ನಿಮ್ಮ ಊರುಗಳಲ್ಲಿ ಹೆಂಗಿತ್ತು ಮಳೆಯಿಂದಾಗಿ ಪ್ರವಾಹದಿಂದ ಟೈಮಲ್ಲಿ? ಇಲ್ಲ ಅದು ಬಾಕಿದ್ದೆಲ್ಲ ಆರಾಮಾಗಿ ಚಲೋನ ಐತೆ ರೀ. ನಮ್ಮದೇನು ಅದನ್ನ ಹೇಳಿದ್ರಿ, ಈಗ ನಮ್ಮ ಊರಲ್ಲಿ ಎಲ್ಲರುಗಳು ಹೆಂಗೆ ಮಾಡ್ತಾರೆ, ನನ್ನ ಕಡೆ ಬಾ ಅಣ್ಣ ನೀನ, ನೀ ಇವನ ಕಡೆ ಬಾ ಅಣ್ಣ ನೀನ, ಅವರು ಸರಿಯಲ್ಲರಿ. ಮತ್ತು ನಾವೇನು ನಾವು ನಮಗೇನು ಮಾಡಬೇಕು ನಮಗೆ ಗೊತ್ತೈತಿ, ನಾವು ಮಾಡ್ತೇವೆ ಸರಿ ಸೋಡ್ರಿ ಮಾತಾಡೋ. ಅವ್ರದ್ದೇನೈತಿಲ್ಲ, ಅವ್ರದ್ದೇನಾದಾರು ಈಗ ಹಾದಿ ಹಿಡಿದು ಹೋಗುವತ್ತ ಈ ಕಡೆಗೆ ಹಾದಿ ಬಿಟ್ಟಿರ್ವಿ ತರವಾದಾರ ಅಷ್ಟೇ ಕಲ್ಪನೆ ಐತಿ ರೀ. ಅವ್ರಿಗಾದ್ರೂ ಭಾಳ ಯೋಗಿ ಮಾಡ್ಬೇಕು ಅವ್ರ ಅದನ್ನ ಇಲ್ಲರಿ. ಅವ್ರು ಇವ್ರಿ ಯಾಡ್ನೆ ಮತ್ತು ನಮ್ಮ ಲಿಂಗಾಯತ್ ಸಮಾಜದಾಗ ನಮ್ಮ ಐಗಳೊಂದು ಪಾರ್ಟಿ ಜೇಂಡ್ರೊಂದು ಪಾರ್ಟಿ ಅವರಾಗಿದ್ದಾರೆ. ನಮ್ಮ ಸಮಾಜನ ಕೊಲ್ಲ ಐತೆ ರೀ. ನಮ್ಮ ನಮ್ಮ ಊರಾಗಿ ಹೆಸರು ನಮ್ಮ ಸಮಾಜ ಲಿಂಗಾಯತ್ ಸಮಾಜ ನಮ್ಮ ಊರಾಗಿ ಹೆಸರು. ಮತ್ತು ಅವರ ಇಬ್ಬರು ಅಜ್ಞಾರ ಅನ್ಬೇಕಂತಾರೆ ರೀ, ನಾವು ಗಪ್ಪ ದಡ್ಡಿಗೆ ಅದೇ ನೋಡ್ರಿ. ಇದು ಜನರಿಂದ ವ್ಯಕ್ತವಾಗ್ತಾ ಇರುವಂಥ ಅಭಿಪ್ರಾಯ. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಕೆಲಸದ ವಿಚಾರದ ಬಗ್ಗೆ ಇರ್ಬೋದು, ಇಲ್ಲಿಯ ಮತಕ್ಷೇತ್ರದಲ್ಲಿ ನಡೀತಾ ಇರುವಂತಹ ರಾಜಕೀಯದ ಒಳ ರಾಜಕೀಯದ ವಿಚಾರಗಳಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಜನ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂತಹ ರೀತಿ ಇದೆ. ನಾನೀಗ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಅಷ್ಟೇ ಅನ್ನುವಂತಹ ಊರಿನಲ್ಲಿದ್ದೀನಿ, ಇಲ್ಲಿ ಜನರನ್ನ ಮಾತನಾಡಿಸ್ತಾ ಇದ್ದೀನಿ. ಏನಂತೀರಿ ಈ ಬಾರಿಯ ಚುನಾವಣೆ ಹೆಂಗಿದೆ, ಯಾರು ಯಾರಿಗೆ ಚೆನ್ನಾಗಿದೆ ಅಂತ? ಸತೀಶ್ ಅಣ್ಣ ಜಾರಕಿಹೊಳಿ. ಯಾಕೆ? ಯಾಕಂದ್ರೆ ಅವರ ಎಲ್ಲ ಕೆಲಸ ಗಿಲ್ಸ ರೋಡ್ ಗೀಡ ನೀರು ಗಿರಿ ವ್ಯವಸ್ಥೆ ಮಾಡಿದಾರೆ ರೀ. ಅವು ಬಿ ಜೆ ಪಿ ಕಾರ್ಯಕರ್ತಿ ಮತ್ತು ಇದು ಜ್ವಲ್ಲಿ ಸರ್ ಏನೂ ಮಾಡಿಲ್ಲ ರೀ ಈ ಕಡೆ ನಮ್ಮ ಸೈಡ್. ಎಂ ಪಿ ಅವರು ಬರೋದಿಲ್ಲ ಸರ್. ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಬಂದ ಕೇಸ್ ಎಲ್ಲ ನೋಡ್ಕೊಂಡು ಶಾಲಿ ಕೆಲಸ ಆಗಿದ್ರಿ ರೋಡ ಮತ್ತು ನೀರಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಥರ ಕೆಲಸ ಮಾಡ್ತಾರೆ ಜನಕ್ಕೆ ಸಿಗ್ತಿರ್ತಾರ? ಜನರಿಗೆ ಸಿಗ್ತಿರ್ತಾರೆ ಅವರು ಸಿಗ್ತಾರೆ ಸಿಗ್ತಾ. ಮತ್ತು ಯಾವುದು ಸಮಸ್ಯೆ ತೊಗೊಂಡು ಹೋಗಿದ್ದಂದ್ರೆ ಮಾಡಿ ಬಿಡ್ತಾರೆ ರೀ. ಮತ್ತು ಗುಡಿದು ಎಲ್ಲ ಕೆಲಸ ಅವರೇ ಮಾಡಿದ್ದಾರೆ. ನಮ್ಮ ಅಷ್ಟೇ ಗುಡಿದು ಇತ್ತ ದೇವ್ರದ ಎಲ್ಲ ಮಾಡಿದ್ದಾರೆ. ಇಟ್ಟರುಕುಮಾಯಿ ಪರಮೇಶ್ವರ ಮತ್ತು ದುರ್ಗಾದೇವಿ ಮಂದಿರ ಅವರ ಮಾಡಿದ್ದಾರೆ. ಮಾಲೆಗಾವ್ ಮೇ ಪಾನಿಗೆ ಸಮಸ್ಯೆ ಆತಿ, ಲೇಕಿನ ಉನ್ನೋನೆ ಆಕೆ ಸಾಲ್ವ್ ಕಿಯಾ. ಜ್ಯಾದಾತರ್ ಪಾನಿಗೆ ಸಮಸ್ಯೆ ಬಹುತ್ ತಿ. ಹೆಂಗೆ ಸಾಲ್ವ್ ಮಾಡಿದ್ರು? ಯಾವ ಥರ ಸಾಲ್ವ್ ಮಾಡಿದ್ರು ಅವರು? ಹೇ ಬೋರ್ ಮಾಡಕ್ಕೆ ಅವ್ರ ಇಡಕಲ್ ಡ್ಯಾಮ್ ಕ ಪಾನಿ ಕನೆಕ್ಟ್ ಕರ್ಕೆ ಸಾಲ್ವ್ ಕಿಯಾ ಉನ್ನೋನೆ. ಕಳೆದ ಬಾರಿ ಭಾಳ ಕಡಿಮೆ ಅಂತರದಲ್ಲಿ ಗೆದ್ದಿದ್ರು ಅಂತ ಹೇಳಿ, ಆ ಕಾರಣಕ್ಕಾಗಿ ಈ ಬಾರಿ ಕೂಡ ಹಂಗೇನೆ ಟಫ್ ಫೈಟ್ ಆಯ್ತಾ? ಇಲ್ರಿ, ಇದು ಈ ಸಲ ಸ್ವಲ್ಪ ಜೋರ್ ಮಾಡ್ಬೇಕು ರೀ, ಅಂದ್ರೆ ಹೆಚ್ಚಾಗ್ಬೋದು ರೀ. ಮೊದ್ಲಿಂಗಿತ ಒಂದು 1,000 ಲೀಡ್ ಆಗ್ಬೇಕು ರೀ ನಮ್ಮ ಲಕ್ಲಿ ಅಷ್ಟೈತೆ ನೋಡ್ರಿ ಸರ್. ಕೆಲಸ ಮಾಡ್ತಾರೆ ಏ ಮಾಡ್ತಾರೆ. ಈ ಹಿಂದೂ ಹಿಂದುತ್ವ ಈ ವಿಚಾರಗಳಲ್ಲಿ ಇಲ್ಲಿ ಚರ್ಚೆಗೆ ಬರುತ್ತಾ? ಹಾಂ, ಈಗ ಏನಂದರೆ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ, ಈಗ ಶಿವಾಜಿಂದನ ಬರತಿದ್ರಿ ಅವಾಗ ರಾಜಕೀಯದಾಗ. ಮೊದಲೇನು ಇನ್ನೂ ಬಂದಿಲ್ಲರಿ, ಬರೀ ಆಟ ಆಡ್ದಿದ್ರಿ. ಅವ್ ಮನಸ್ಥಿತಿ ಏನು ಮಾಡ್ತೀವಲ್ಲ ನಾವು, ಈ ಕಾಂಗ್ರೆಸ್ ಇರಲಿ ಇವು ಬಿ ಜೆ ಪಿ ಇರಲಿ ಇವು ಜೆ ಡಿ ಎಸ್ ಇರಲಿ ಅದ್ರ ಮೇಲೆ ಡಿಫ್ರೆನ್ಸ್ ರೀ. ಕರೆ ಒಂದು ಸೈಡ್ ಕಾಂಗ್ರೆಸ್ ಆಗ್ಬೋದು ನೋಡ್ರಿ ಈ ಕಡೆ ಸರ್. ಇಲ್ಲಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಇದೆ ಈ ಬಾರಿಯ ಎಲೆಕ್ಷನ್ ಇಲ್ಲಿ ನಿಮ್ಮ ಊರಿನಲ್ಲಿ ನೋಡಿದಾಗ? ನಮ್ಮ ಊರಿನಲ್ಲಿ ಎರಡೂ ಪಾರ್ಟಿ ಐತ್ರಿ, ಬಟ್ ಸತೀಶ್ ಸರ್ಕಾರದ ಸ್ವಲ್ಪ ಅಭಿಪ್ರಾಯ ಚಲೋ ಐತ್ರಿ. ಅವ್ರದ್ದು ಕೆಲಸ ಎಲ್ಲ ನೋಡಿದ್ರೆ ಅವರು ಚಲೋ ಇದು ಮಾಡ್ತಾರೆ, ಅಂದರೆ ಬರೋದು ಟೈಮ್ಗೆ ಅವರೇ ಗೆಲ್ಬೇಕು ಬರೋದು. ಯಾವ ಕಾರಣಕ್ಕಾಗಿ ಅವ್ರ ಮೇಲೆ ವಿಶ್ವಾಸ ಇರುವಂಥದ್ದು ಇಲ್ಲಿ ಜನರಿಗೆ? ಐತಲ್ಲ ವಿಶ್ವಾಸ ಹಾಕಿಲ್ಲ ರೀ, ಅವ್ರು ಕೆಲಸ ಮಾಡ್ತಾರೋ. ಈಗ 15 ಆತ್ರಿ, ಅದೇ ಎಲ್ಲ ಎಲ್ಲ ನೋಡಾಕತ್ತಿರಲ್ಲ. ಊರೆಲ್ಲ ಎಲ್ಲ ರಾಡಿ ಇತ್ತು ರೀ ಊರಿನಾಗ. ಈಗ ನೋಡಿದ್ರೆ ಊರು ನೀವು ಸ್ವಂತ ನೀವು ನೋಡಿ ಹೋಗಿದ್ರೂ ಅವ್ರು ನಿಮ್ಗೆ ತಿಳಿದೈತೆ ರೀ ಅವ್ರು ಏನು ಅಭಿಪ್ರಾಯ ಇದು ಮಾಡಿದಾರೋ ಏನಿಲ್ಲ. ಇನ್ನು ಅವ್ರು ಮಾಡೋಕ್ಕೆ ಇದನ್ನು ಮಾಡಿದೆ ಇದು ಚಲೋ ಐತ್ರಿ ಅವ್ರದ್ದು ಕೆಲಸ. ಇನ್ನೂ ಸ್ಟಾರ್ಟ್ ಐತ್ರಿ, ಇಲ್ಲ ಇನ್ನು ಮುಗ್ಯಾಕಿಲ್ಲರಿ. ಹಂಗೆ ನಾವು ಗೆಲ್ತೇವೆ ಬರ್ತೇವೆ ಅನ್ಕೇಸಿದ್ದೇನಿಲ್ಲರಿ, ಅವ್ರು ಕೆಲಸ ಚಾಲೂ ಮಾಡವ್ರೆ. ಅವ್ರು ಮಾಡೋರು ಅವ್ರದ್ದು ಕೆಲಸ ಚಲೋ ಐತ್ರಿ. ಅವ್ರು ಏನು ಸಾಲಿ ಇರುವತ್ತು ಏನು ರೋಡ್ ಇರುವತ್ತ್ರಿ ಗಟ್ರಿ ಇರುವತ್ತು ಊರಾಗಿನೇನು ಸಮಸ್ಯೆಗಳು ಐತ್ರಲ್ಲ, ಅವರು ತಾನ ಒಂದು ಮಾತಿನಾಗ ಎಸ್ ಅಂತಾರೆ. ಹಂಗೆ 10 ಬರ್ರಿ 10 ಹೋಗ್ರಿ ಹಂಗೇನು ಅವ್ರದ್ದು ಇದನ್ನಿಲ್ಲರಿ. ಅವ್ರದ್ದು ಒಂದೇ ಮಾತನ್ಯಾಗ ಏನಾಯ್ತದ, ಒಂದು ಕೆಲಸ ಮಾಡೋದಂದ್ರೆ ಒಂದು ಮಾತನ್ಯಾಗ ಮಾಡಿಬಿಡ್ತಾರೆ. ಈ ಹಿಂದೂ ಹಿಂದುತ್ವ ಇವೆಲ್ಲ ವಿಚಾರಗಳೆಲ್ಲ ಚರ್ಚೆಗೆ ಬರುತ್ತೆ ಅಲ್ಲಿ ಮರಾಠ ಅದಿದ್ದೆಲ್ಲ ಎಲ್ಲ ಮರಾಠ ಹಿಂದೂ ಯಾರು ಅದರಲ್ಲ ಎಲ್ಲಗೂ ತಗೊಂಡ್ ಕೇಸ ಅವ್ರು ಕೆಲಸ ಮಾಡಿದ್ರು. ಯಾರು ಅವರು ಹಿಂದೂ ಅದರಲ್ಲ ಅವ್ರು ಯಾಕಿಲ್ಲ ರೀ, ಎಲ್ಲರೂ ಅವ್ರದ್ದು ಐತ್ರಿ. ಎಲ್ಲ
ಯಾ ಹಿಂದೂ ಗಿಂದೂ ಎಲ್ಲ ರಾಜಕೀಯ ಕೆಟ್ಟ ಮಂದಿ ಮಾಡೋರು, ರಾಜಕೀಯ ಮಂದಿ ಮಾಡೋರು. ಅದ್ರಾಗ ಯಾರು ಹಿಂದೂ, ಈಗ ನಾವು ಹಿಂದೂ ಅದರಲ್ಲ, ನಾವು ಮರಾಠ ಕಾಸ್ಟ್ದವ್ರು, ಮತ್ತು ಅವ್ರು ಬೇಕಂತೀವ್ರು ನಾವು, ಚಲೋ ಅದಾರ ರೀ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೆ ನಾವು ಬೇಕಂತೀವಿ. ಈಗ ನೋಡಿರಿ ಊರಾಗ ನಾವು ಹೇಳಕತ್ತಿರಲ್ಲ, 15 ವರ್ಷ ಆತು ರೀ ಎಲ್ಲ ರಾಡಿನಾಗ ಹೋಗ್ತೀವಿ ನಾವು. ಈಗ ನೋಡಿದ್ರಿ ಎಲ್ಲಿ ಬೇಕಾದ್ರೂ ಹೋಗ್ರಿ, ರೋಡ್ ಐತೆ ರೀ, ಈಗ ಗಟ್ರ ಚಲೋ ಐತ್ರಿ, ಮತ್ತು ರೋಡ್ ಚಲೋನು ಐತೆ ರೀ. ಬಟ್ ಏನೈತಲ್ಲ ಅವ್ರ ಅಭಿಪ್ರಾಯದಾಗ ಒಂದು ಇದು ಎಲ್ಲ ಕರೆಕ್ಟ್ ಮಾಡಾಕತ್ತಾರ. ಅಂದ್ರೆ ಈಗ ಅವರು ಮತ್ತೆ ಈಗ ಮತ್ತೆ ಗೆದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋಂಥ ನಿರೀಕ್ಷೆಗಳಿದಾವೆ ನಿಮ್ಮಲ್ಲಿ? ಮಂತ್ರಿ ಯಾಕ್ರಿ, ನಾವು ಮುಖ್ಯಮಂತ್ರಿಯನ್ನು ಮಾಡೋದು ಅದು ವಿಚಾರ ಐತ್ರಿ ಅವ್ರು ಅವರ ಅವಸರಕ್ಕೆ. ಅಂದರೆ ಅಂಥದ್ದು ಮುಖ್ಯಮಂತ್ರಿ ಇದ್ದರೆ ಒಂದು ಕೆಲಸ ಆಗ್ತಾವೆ, ಮತ್ತು ಅಷ್ಟು ಇದನ್ನು ಆಗ್ತೈತೆ, ಡೆವಲಪ್ ಆಗ್ತೈತೆ. ಅವ್ರದ್ದು ಡೆವಲಪ್ ಸಲುವಾಗಿ ಅದಾರ ರೀ ಅವ್ರು. ಬಟ್ ವರ್ಕ್ ಮೇನ್ ಫಸ್ಟ್ ವರ್ಕ್ ಅಂತಾರೆ ಅವ್ರು, ಆಮೇಲೆ ನೀವು ಏನೋ ಇದು ಮಾಡಿರಿ. ಇದು ಇಲ್ಲಿ ಯಮಕರಮನಾಡಿಯಲ್ಲಿ ಜನ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಹೊಂದಿರುವಂತಹ ವಿಶ್ವಾಸ, ಅಂದರೆ ಈ ಯಾವುದೇ ರೀತಿಯಾದಂತಹ ಧರ್ಮದ ವಿಚಾರಗಳಿರ್ಬೋದು, ಹಿಂದೂ ಹಿಂದುತ್ವ ಮರಾಠ ಈ ವಿಚಾರಗಳ ಮೂಲಕವಾಗಿ ಒಂದಿಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಇದೆಲ್ಲವೂ ಕೂಡ ರಾಜಕೀಯಕ್ಕಾಗಿ ಅಷ್ಟೇ, ಆದರೆ ಕೆಲಸ ಮಾಡ್ತಾರೆ ಸತೀಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ತಾರೆ, ಅದಕ್ಕಾಗಿ ನಾವು ಅವರನ್ನು ಬೆಂಬಲಿಸ್ತಾ ಇದ್ದೀವಿ ಅನ್ನುವಂತಹ ಅಭಿಪ್ರಾಯವೂ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಚಿಕ್ಕೋಡಿ ಇದು ಪ್ರಕಾಶ್ ಹುಕ್ಕೇರಿ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ, ಹಾಗಿದೆ ಈಗ ಅವರ ಮಗ ಗಣೇಶ್ ಹುಕ್ಕೇರಿ ಅವರು ಸತತವಾಗಿ ಆರಿಸಿ ಬರ್ತಾ ಇರುವಂತಹ ಮತಕ್ಷೇತ್ರ. ಕಳೆದ ಚುನಾವಣೆಗಳಲ್ಲಿ ಅವರ ಗೆಲುವಿನ ಅಂತರಗಳು ಜಾಸ್ತಿ ಆಗ್ತಾ ಇದ್ದಂತಹ ಉದಾಹರಣೆಯೂ ಇದೆ, ಹಾಗೆ 2018 ಸ್ವಲ್ಪ ಕಡಿಮೆ ಅಂತರದಿಂದ ಅವರು ಗೆಲುವನ್ನು ಸಾಧಿಸಿರುವಂಥದ್ದು ಕೂಡ ಕಂಡು ಬರುತ್ತೆ. ಆದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಸ್ವರೂಪದ ಒಂದು ಎಲೆಕ್ಷನ್ ಟ್ರೆಂಡ್ ಈ ಒಂದು ಮತಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ, ಮತ್ತು ಯಾವ ಸ್ವರೂಪದ ಫೈಟನ್ನು ಕಾಂಗ್ರೆಸ್ ಈ ಬಾರಿ ಎದುರಿಸೋದಕ್ಕೆ ಸಜ್ಜಾಗಿದೆ, BJP ಇಲ್ಲಿ ಗೆಲುವಿನ ಪತಾಕೆಯನ್ನು ಹಾರಿಸೋದಕ್ಕೆ ಸಾಧ್ಯ ಆಗುತ್ತಾ, ಎಲ್ಲ ವಿಚಾರವನ್ನು ಇಲ್ಲಿನ ಮತದಾರರನ್ನು ಮಾತನಾಡಿಸಿ ತಿಳ್ಕೊಳ್ಳೋಣ. ನಾವು ಚಿಕ್ಕೋಡಿ ಸದಲಗಾವ್ ಮತಕ್ಷೇತ್ರದ ಪಟ್ಟಣಕುಡಿ ಅನ್ನುವಂತಹ ಹಳ್ಳಿಲಿದ್ದೀವಿ. ಇಲ್ಲಿ ಜನರನ್ನು ಮಾತನಾಡ್ತಿದ್ದೀನಿ, ಚುನಾವಣೆಯ ಬಗ್ಗೆ ಇರ್ಬೋದು, ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವ್ರನ್ನ ಮಾತನಾಡಿಸಿರ್ಕೊಳ್ಳೋಣ. ಈ ಪ್ರವಾಹ ಟೈಮಲ್ಲೆಲ್ಲ ಹೆಂಗಿತ್ತು, ಯಾಕಂದರೆ ಚಿಕ್ಕೋಡಿ ಸದರ್ಗ ಸಿಕ್ಕಾಪಟ್ಟೆ ಪ್ರವಾಹ ಆಗಿದ್ದಿತ್ತು ಆ ಟೈಮಲ್ಲಿ? ಆಳೆಕ್ರಿ ಮಳೆ ಮನಗಂಡ ಐತೆ ರೀ, ಮನೆಗಳಂಜರ ಬಿದ್ದು ರೀ, ಮತ್ತು ತಂಬಾಕು ಅಡಿಗಳ ಮತ್ತು ಸೋಯಾಬೀನ್ಗಳ ಎಲ್ಲ ಅದು ರೀ ಮಂದೇವ ಭಯಂಕರ ಇದಾದ್ರು. ಎಲ್ಲ ಗೌರ್ಮೆಂಟಿಂದ ನಿಮಗೆ ಇದು ಸಿಗ್ತಾ, ಕಾಂಪನ್ಸೇಷನ್ ಸಿಗ್ತಾ ನಿಮಗೆ? ಒಂದು ಥೋಡೆ ಮಂದಿಗೆ ಸಿಗ್ತೀರಿ, ಒಂದು ಥೋಡೆ ಮಂದಿಗೆಲ್ಲ ಹಿಂಗೆ ಕೊಡ್ಕೋತ ಹೋಗಿದಾರೆ ಬಿಡ್ರಿ ಅವ್ರು ಗೌರ್ಮೆಂಟು. ಮನೆಗಳು ಬಿದ್ದೋಕ್ಕೆಲ್ಲ ಕಟ್ಟಿಸ್ಕೊಟ್ಟಾರ? ಹಾಂ, ಕಟ್ಟಿಸ್ಕೊಡಕ್ಕದಾರಲ್ಲಿ ಏನ ಸಾಲು ಇದಾರ ಮನೆಗಳು. ಈ ರೀತಿ ಎಲೆಕ್ಷನ್ ಹೆಂಗಾಗತ್ತೆ ಅಂತ ಅನ್ಸುತ್ತೆ ನಿಮಗೆ? ಗಣೇಶ್ ಹುಕ್ಕೇರಿ ಅವ್ರಿಗೆ ಫೈಟ್ ಐತಾ, ಅಥವಾ ಗಣೇಶ್ ಹುಕ್ಕೇರಿ ಆರಾಮಾಗಿ ಗೆಲ್ತಾರೆ ಅಂತ ಅನ್ಸುತ್ತೆ ಹೆಂಗೆ? ಅವರು ಈ ಸೈಡ್ ಕಂದ್ರೆ ಅವರು ಬರೋರಿ ಗಣೇಶ್ ಹುಕ್ಕೇರಿ. ಹ್ಞೂ ಹ್ಞೂ. ಯಾಕಂಗೆ ಅಂದ್ರೆ ಅವ್ರದ್ದು ಕೆಲಸ ಚಲೋ ಆಗೈತೆ ರೀ. ಈ ಪಟ್ಟಣಕುಡಿ ಊರಾಗ ರೀ ಏಕ್ ನಂಬರ್ ಕೆಲಸ ಐತ್ರಿ ಅವ್ರದ್ದು. ಇಲ್ಲಿ ಹಂಗೆ ಯಾರು ಮತ್ತೆ ಯಾರು ಮಾಡಿಲ್ಲರಿ, ಎಲ್ಲ ರೋಡ್ ಎಲ್ಲ ಟೈಲ್ಸ್ ಎಲ್ಲ ಹಾಕ್ಸಿಟ್ರಿ. ಹ್ಞೂ, ಅವರೇ ಹಾಕ್ಸಿದಾರೆ ಇವು. ಬೆಳೆ ಹೆಂಗೆ ಬಂದೈತಿ? ತಂಬಾಕು ಇವರು ಏನಿಲ್ಲ ರೀ, ಇವರು ಮಳೆಗಾಲ ಹೆಚ್ಚಾಗೈತೆ ರೀ, ಎಲ್ಲ ನೀರು ಹತ್ತಿ ಹೋಗಿದ್ರು ತಂಬಾಕುಗಳ. ತಂಬಾಕು ಬೆಳೆ ಉತ್ಪನ್ನ ಕಮ್ಮಿ ಐತ್ರಿ ಇವಾಗ 6 ವರ್ಷ ರೀ, ಇದ್ರೆ ಅಟ್ಟ ತಂಬಾಕಿಲ್ಲ ರೀ. ಈ ಪ್ರವಾಹದಿಂದ ಭಾಳ ತೊಂದರೆ ಆಗೈತೆ ಇಲ್ಲಿ ನಿಮ್ಮ ಊರಲ್ಲಿ ಕೂಡ? ಹಾಂ, ಆಗೈತ್ರಲ್ಲ, ಮಳೆಗಾಲ ಹೆಚ್ಚು ರೀ, ಒಮ್ಮೆ ಹೋಯ್ತು ಮಳೆ, ಬರೀ ಏನು ತಂಬಾಕು ಅದ ಏನಿಲ್ಲ ರೀ, ಕಮ್ಮಿ ರೀ ಬೆಳೆ, 6 ವರ್ಷ ಕಮ್ಮಿ ಐತಿ. ಈ ಗೌರ್ಮೆಂಟ್ದು 2000 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ದೆಲ್ಲ ಬರ್ತೈತೆ ಅಕೌಂಟ್ಗೆ, ರೈತರ ಅಕೌಂಟ್ಗೆ ಬರುವಂಥ ಬರ್ತಾರಲ್ಲ ಅವ, ಪ್ರತಿ ರೈತರಿಗೆ ಬರ್ತಾರೆ ಅವ್ರು, 2000 ರೂಪಾಯಿ ಬರ್ತಾರೆ ಕೊಡ್ತಾರೆ ಅವ್ರು. ಉಳಿದಂಗೆ ಈ ರೇಷನ್ ಅದು ಇದೆಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ ಅಲ್ಲಿ? ರೇಷನ್ ಬರ್ತಿದ್ದಿಲ್ಲ ಮೊದಲು, 10 ಕಿಲೋ ಬರ್ತೈತೆ ರೀ, ಈಗ 6 ಕಿಲೋ 7 ಕಿಲೋ ಕೊಡ್ಕೋತಾರೆ ರೀ. ಎಷ್ಟು ಕಿಲೋ ಕೊಟ್ಟರೆ ಒಳ್ಳೇದು ಅಂತೇಳಿ ಅನ್ಸುತ್ತೆ ನಿಮ್ಗೆ? 10 ಕಿಲೋ ಕೊಡಬೇಕಾ ಅಥವಾ 6 ಕಿಲೋ ಕೊಟ್ಟರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ? ನಾನು ಗೌರ್ಮೆಂಟ್ ಮ್ಯಾಂಗಿದ್ರಿ, ಅವ್ರಿಗೆ ಹಂಗೆ ಅನುಕೂಲ ಆಗ್ತಿದ್ದು ಹಂಗೆ ಕೊಡ್ತಾರೆ ಅವರು, ಅದೇನಿಲ್ಲ ರೀ, ಏತ್ ಕೊಡ್ತಾರೆ. ಅಲ್ಲ, ತಮ್ಮ ಪ್ರಕಾರ ನಿಮಗೆ ಎಷ್ಟು ಬೇಕಾಗಿದೆ ಸಾಕಾಗುತ್ತಾ ಈಗ ಸರ್ಕಾರ? ಹಂಗೇನು ಮಸ್ತ್ ಇಟ್ಟು ಬೇಕಾಗತ್ತೈತಿ ರೀ, ಹಂಗೇನ ಅವ್ರ್ಯಾರು ಕೊಡ್ದಾಗ ಕೊಡ್ತಾರಲ್ಲ, ಏನು ಚಾಲು ಇದ್ರಿ ಕೊಡ್ತಾರೆ, ರಾಶನ್ ಅದು ಕೊಡ್ತಾರೆ, ರಾಶನ್ ದೇನ ಎಲ್ಲ ಕೆಲಸಗಳೆಲ್ಲ ಆರಾಮಾಗಿ ನಡೆಯುತ್ತೆ ಇಲ್ಲಿ? ಏನು ಹೇಳ್ತಾರೆ ನಡೀತಾರೆ, ಕೆಲಸಗಳೆಲ್ಲ ಹಾಕೋದು, ಗಟ್ರಿ ಅದ ಪ್ಯೂರ್ ಕುಣಿಸೋದ ಮಾಡೋದು ಚಾಲೋ ಇದಾವೆ ರೀ, ನೀರಿನ ಚಾವಿಗಳು ಅದ ಎಲ್ಲ ಮಾಡಿದ್ದಾರೆ. MLA ಅವರು ಬರ್ತಾ ಇರ್ತಾರೆ ಇದು ಊರುಗಳಿಗೆ? ಬರ್ತಾರೆ ಬರ್ತಾರೆ, ಬಂದು ಚಕ್ರ ಹೊಡೆದು ಹೋಗ್ತಾರೆ ಅವ್ರು, ಬರ್ತಾರೆ.
ಹೆಂಗೆ ಇದು ಸೆಂಟ್ರಲ್ ಗೌರ್ಮೆಂಟ್ದು ದುಡ್ಡು ಬರುತ್ತಾ ನಿಮಗೆ ಕಿಸಾನ್ ಸಮ್ಮಾನ? ಬರ್ತೈತ್ರಿ ಸೆಂಟ್ರಲ್ ಗೌರ್ಮೆಂಟ್ 2,000 ರೂಪಾಯಿ ಬರ್ತಾವ್ರಿ, 3 ತಿಂಗಳಿಗೆ ಒಂದೊಮ್ಮೆ 2,000, 4 ತಿಂಗಳಿಗೆ ಒಂದೊಮ್ಮೆ 2,000. ಈ ಗೊಬ್ಬರಕ್ಕೆ ಸಬ್ಸಿಡಿ ಹಿಂದೆ ಕೊಡ್ತಿದ್ರು, ಈ ಸಬ್ಸಿಡಿ ಎಲ್ಲ ನಿಲ್ಲಿಸಿರೋದು ಏನಾಗುತ್ತೆ? ಸಬ್ಸಿಡಿ ಈಗ ಏನೂ ಇಲ್ಲರಿ, ಗೊಬ್ಬರಕ್ಕೆ ಏನು ಸಬ್ಸಿಡಿ ಇಲ್ಲ, ಏನಿಲ್ಲ ರೀ. ಸಬ್ಸಿಡಿ ಅವಶ್ಯಕತೆ ಐತಾ ಅಥವಾ ಹಿಂಗೆ ಅಂತ ಇರ್ಬೇಕಾರೆ ಖರೀ ಇನ್ನು ಏನು ಇದ ಇಲ್ಲರಲ್ಲ, ಸಬ್ಸಿಡಿಗೆ ಬೇಕಾಗಿತ್ತು ರೀ ಆಪ್ಸಿ ಗೋ ಇದಕ್ಕೆ ಖರೀ ಅದ ಏನು ಇಲ್ಲರಲ್ಲ. ಏನು ಹೇಳ್ತೀರಿ, ಯಾವ ರೀತಿಯಾಗಿದೆ ಈ ಬಾರಿ ಚುನಾವಣೆ ಎಲ್ಲ? ಈ ಬಾರಿ ಅನ್ನೋಕ್ಕಿಂತ ಇಲ್ಲಿ ಯಾವಾಗೂ ಅವ್ರು ಏನಾದಾಗ ಅವರು ನಾ ಇಲ್ಲಿ ಎಮ್ ಎಲ್ ಎ ಸ್ಥಾನವನ್ನು ನಾನು ಇಳಿಬೇಕಂತಾರಲ್ಲ, ಅನ್ನತಕ್ಕ ಅವರೇ ವಿನ್. ಈಗ ಬಾರಿ ಅಂತ ಹೇಳಾಕ್ತಿಲ್ಲ, ಅವ್ರು ಎಷ್ಟು ದೇವ್ರು ಅವ್ರಿಗೆ ಐಸ್ ಕೊಡ್ತಲ್ಲ ಅಷ್ಟು ಬಾರಿ ಅವರು ಎಮ್ ಎಲ್ ಎ. ಯಾಕಂದರೆ ಚುನಾವಣೆ ಬರೋದು ಒಂದು ಏನೋ ಒಂದು ಹೇಳಿಕೆ ಕೊಡೋದು, ನಾ ಇದು ಮಾಡ್ತೀನೋ ಅದು ಮಾಡ್ತೀನೋ ಅಂಥೇಳಿ ಹೋಟ್ ತಗೋಂಥ ಜನ ಅವರಲ್ಲ. ಈ ಪ್ರಕಾಶ್ ಹುಕ್ಕೇರಿ ಅವರು ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ ಸಮರ್ಥವಾಗಿ ಗಣೇಶ್ ಹುಕ್ಕೇರಿ ಕೂಡ ಕೆಲಸ ಮಾಡ್ತಿದ್ದಾರೆ. ಯಸ್ ಸರ್, ಅದು ಡಿ ಎನ್ ಎ ಇದೆಲ್ಲ ಎಲ್ಲ ಅದೇ ಥರ ಇರೋದಿಲ್ಲ, ಮತ್ತು ಹುಲಿಗೆ ಹುಲಿನೇ ಹುಟ್ಟೋದಿಲ್ಲ ಅವ್ರು. ಹಂಗೆ ಹೆಂಗ್ರಿ ಹೇಳ್ತೀನಿ ನೀವು, ಎಲ್ಲ ಅವ್ರು ಏನಿದಾರ ಅವ್ರಕ್ಕಿಂತ ಹೆಚ್ಚು ಮಾಡ್ತಾರೆ. ಅವರು ಒಳ್ಳೆ ಕೆಲಸ ಮಾಡೋದಾರ್ರಿ, ಯಾವುದೂ ಕ್ಷೇತ್ರದಾಗಿರಲಿ ಒಂದೇ ಇಲ್ಲ, ಒಂದು ರಸ್ತೆ ಗಟಾರಿ ಅಷ್ಟೇ ಅಲ್ಲ, ಸಮುದಾಯ ಭವನ ಇರಲಿ, ಪ್ರತಿಯೊಂದು ಜಾತಿ ಧರ್ಮದ ವಿಶ್ವಾಸ ತಗೊಂಡು ಕೆಲಸ ಮಾಡೋಂಥ ಯಾರ ಲೀಡರ್ಶಿಪ್ ಇದ್ರೆ ಅದು ಪ್ರಕಾಶ್ ಹುಕ್ಕೇರಿ ಅವ್ರು, ಗಣೇಶ್ ಹುಕ್ಕೇರಿ ಅವರು. ಈ ಬಾರಿ ಮತ್ತೆ ಆರಾಮಾಗಿ ಆರಾಮಾಗಿ ಪ್ರತಿ ಸಾತಿ ಕೂಡ ಪ್ರಕಾಶ್ ಹುಕ್ಕೇರಿ ಅವರು ಒಂದ್ಸಲ ಗೆದ್ದ ನಂತರ ನೆಕ್ಸ್ಟ್ ಎಲೆಕ್ಷನ್ಗೆ ಅವರ ಗೆಲುವಿನ ಅಂತರ ಜಾಸ್ತಿ ಆಗ್ತಾ ಬಂದಿತ್ತು. ಈ ಬಾರಿ ಯಾವ ರೀತಿ ಅಂದರೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಸರ್? ಈ ಹೋದ ಸಲ 12,000 ಲೀಡಿಂದ ಬಂದಿದ್ದರು ಗಣೇಶ್ ಹುಕ್ಕೇರಿ ಅವರು, ಈ ಸಲ 40,000ಕ್ಕಿಂತ ಹೆಚ್ಚು. ಅದು ಕ್ಯಾಂಡಿಡೇಟ್ ನಾನು ಈಗ ಲಾಸ್ಟ್ ಟೈಮ್ ಇದ್ದವರು, ಈಗ ಲಾಸ್ಟ್ ಟೈಮ್ ಎಮ್ ಎಲ್ ಸಿ ಸೊತ್ತ ಇವು ಕ್ಯಾಂಡಿಡೇಟ್ ಹಿಡಿದು ಹೇಳತ್ತೀನಿ ರೀ, ಅದು ಬಿಟ್ಟು ಮತ್ತು ಬೇರೆ ಕ್ಯಾಂಡಿಡೇಟ್ ಆದರೆ ಮತ್ತು ಅದು ಅಂತರ 70,000ಕ್ಕಿಂತ ಜಾಸ್ತಿ ಆಗುತ್ತೆ. ಅಷ್ಟು ವಿಶ್ವಾಸ ಇದೆ? ಏ ಇದೆ ಸರ್ ಕೆಲಸ. ಇದು ನೋಡಿರಿ, ಹೋಟ್ ತೊಗೊಂಡು ಅತ್ತ ಹೋಟ್ ತೊಗೋದು ವಿನ್ ಆಗೋದು ಅತ್ತ ಹೋಗೋದಂಥ ವ್ಯಕ್ತಿ ಅಲ್ಲ ಇವ್ರು. ಪ್ರತಿಯೊಂದು ಟೈಮ್ಗೂ ಫೈಲ್ ತೊಗೊಂಡು ಪ್ರತಿಯೊಂದು ಟೇಬಲ್ ಹೋಗ್ತಾರೆ ಅವ್ರೆ. ಈಗ ನಮ್ಮ ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ದತ್ತ ಗುಡಿಯ ಒಂದು ಮಹಾದೇವ ಗುಡಿಯ ಒಂದು ಚಾಲು ಇದೆ, ಈಗ ಪ್ರಗತಿ ಪತ್ರ ಇದೆ, ಮತ್ತು ಗಣೇಶ್ ಮಂದಿರ ಒಂದು. ಅದಕ್ಕೆ ಫಾಲೋಅಪ್ ಅಂದರೆ ಹೆಂಗೆ ನೋಡಿರಿ, ಈಗ 7.5 ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಬೇಕು ನಾವು. ಈಗ ಸರಿ ಈಗ 15 ತಾರೀಕು 20 ನಿಮ್ಮ ಕೋರ್ಟ್ ಆಫ್ ಕಂಡಕ್ಟ್ ಬರ್ತೈತಿ, ಅದಕ್ಕಿಂತ ಮುಂದೆ ಖರ್ಚು ಮಾಡಿ ಇನ್ನೂ 7.5 ಲಕ್ಷ ಬರಬೇಕಂತೇಳಿ ಅವರು ನಮ್ಮಲ್ಲಿ ಪ್ರೆಷರ್ ಮಾಡಿ ಒತ್ತಾಯ ಮಾಡಿ ಅದನ್ನ ಕೆಲಸ ಮಾಡ್ಕೊಂಡಿದ್ದಾರೆ. ನೋಡ್ಬೇಕ್ರಿ ಬರೀ ಇವರೆಲ್ಲ ಅವರೇ ಇದಾರೆ ನೋಡ್ರಿ, ಇವರೆಲ್ಲ ದತ್ತ ಮಂದಿರ ದೇವಸ್ಥಾನ ಕಮಿಟಿ ಅವ್ರ ಇವರೆಲ್ಲ ಮಹಾದೇವ ಗುಡಿ ಅವರು ಇದಾರೆ. ಅಂದ್ರೆ ಈ ತರ ಫಾಲೋಅಪ್ ಇದೆ ಅವರು, ದುಡ್ಡು ನಾ ಮಂಜೂರು ಮಾಡಿ ನಾನು ಆಫೀಸ್ನಾಗ ಹೋಯ್ತು ಹಿಂಗೆಲ್ಲ, ಆ ದುಡ್ಡು ಖರ್ಚು ಆಗತ್ತೆ ಇದನ್ನೆಲ್ಲ ನೋಡ್ತಾರ ಅವ್ರು. ಮನೆ ಮನೆ ಸಂಪರ್ಕ ಇದೆ ಅವ್ರದ್ದು, ಮತ್ತೆ ಪ್ರತ್ಯೇಕ ಮನೆ ಹಳ್ಯಾಗ ಹೋಗಿ ಗ್ರೂಪ್ ಮಾಡಿ ಎಲ್ಲ ಮನೆ ಮನೆಗೆ ಸಂಪರ್ಕ. ನಿಮ್ದು ಏನು ಕೆಲಸ ಆಗಲಿಲ್ಲ ನಮ್ ಬಂದು ಹೇಳ್ರಿ, ಪರ್ಸ್ನಲ್ ನೀವು ಬಂದು ಹೇಳ್ರಿ, ನಿಮ್ಮ ಅಪ್ಪಿಗೆ ಹೇಳ್ರಿ ಹ್ಯಾಂಗೆ ಅಲ್ಲಿ ನಮ್ಗೆ ಸ್ವತಃ ಬಂದು ಹೇಳ್ರಿ, ನಾ ಎಲ್ಲ ಮಾಡಿಕೊಡ್ತೇನೆ. ಹಿಂದ ಮತ್ತೇನು ಬಿ ಯಾರು ಬಿ ಜಖ್ಮಿ ಆಗಲಿ ಏನಾಗಲಿ ಲಗೆ ಆಸ್ಪತ್ರೆ ಅವ್ರಿಗೆ. ಈಗ ನಮ್ಮ ಊರಾಗಿದ್ದ ಲ್ಯಾಬ್ರರಿ ಐತೆ, ಕಂಪ್ಯೂಟರೈಸ್ ಲ್ಯಾಬ್ರರಿ, ಹಿಂಗೆಲ್ಲ ಮಾಡಿದ್ದಾರ್ರಿ. ಕೋವಿಡ್ ಮೂಮೆಂಟ್ದಾಗ ಯಾರೂ ಬರಲಿಲ್ಲ ಕೋವಿಡ್ದಾಗ ಸರ್, ಅವ್ರು ಪರ್ಸ್ನಲಿ ಅವರು ಈ ನಿಮ್ದು ಇತ್ರು ಇಂಜೆಕ್ಷನ್ ಯಾವ್ರಿ ಸರ್ ರೆಮ್ಡಿಸಿವಿರ್ ಭಾಳಷ್ಟು ಹೆಲ್ಪ್ ಮಾಡ್ಯಾರ ಅವ್ರು. ಮತ್ತು ಸ್ವತಃ ಒಂದು 2 ಕೋಟಿ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಅನ್ನಪೂರ್ಣಶ್ರೀ ಫೌಂಡೇಶನ್ದಿಂದ ಹಾಸ್ಪಿಟಲ್ಗಳನ್ನ ಸುಧಾರಿಸಿ ಆ ಹಾಸ್ಪಿಟಲ್ದಾಗ ಯಾರು ಬಡವರು ಇದಾರಲ್ಲ ಅವ್ರಿಗೆಲ್ಲ ಹಾಸ್ಪಿಟಲೈಸೇಷನ್ ಮಾಡಿ ಅವ್ರ ಚಿಕಿತ್ಸೆ ಮಾಡಿ ಅವ್ರ ಮನೆ ಮುಟ್ಸೋಂಥ ವ್ಯವಸ್ಥೆ ಮಾಡಿದಾರೆ. ಇದು ಭಾಳ ಇಲ್ಲಿ ತಂಬಾಕು ಕಬ್ಬು ಬೆಳಿತೀರಿ, ಹೆಂಗಿದೆ ಮಾರ್ಕೆಟ್ ಇಲ್ಲಿ, ಮಾರ್ಕೆಟ್ ವ್ಯವಸ್ಥೆ ಎಲ್ಲ ಹೆಂಗೆ ನಡೆದಿದೆ? ಏ ಚಲೋ ಐತಿರಲ್ಲ, ಈಗ 3 ಸ್ಕೀಮ್ 4 ಸ್ಕೀಮ್ ಮಾಡಿದಾರೆ ಅವ್ರು 40-40 ಎಕರೆದು. ಅವರೆಲ್ಲರೂ ಈಗ ನೀರಾವರಿ ಆಗೈತ್ರಿ ಸರ್, ಈಗ ಎಲ್ಲರೂ ಅವ್ರು ಕಬ್ಬು ಬೆಳೆಸ್ಕಾದ್ರು ಮೊನ್ನೆ ಕೂಸಿದಾರೆ ಅವ್ರು. ಶೇಂಗಾ ಬೆಳೆಯೋದು ಇತ್ರಾಗ್ರಿ ಅವ್ರು 80 ಟನ್ 100 ಟನ್ ಹಿಂಗೆ ಕಬ್ಬು ತೆಗಕದಾರ ಅವ್ರು. ಇದಾಯ್ತಲ್ಲ ಪ್ರಗತಿ ಐತಲ್ಲ ಅವ್ರದ ಆದೋಶ್ರದ ಹೆಂಗೈತ್ರಿ? ಈಸ್ ಅ ವರ್ಕರ್ ಮತ್ತು ಗ್ರೌಂಡ್ ಲೆವೆಲ್ದಿಂದ ಟಾಪ್ ಲೆವೆಲ್ ಅಲ್ಲ, ಗ್ರೌಂಡ್ ಲೆವೆಲ್. ನೀವು ಏನು ತೆಳಗಿನ ಗರಿಬಂದು ಗರಿಬಿ ಮನುಷ್ಯ ಅವ್ರಿ, ಅನ್ನಾರಿ ನಂದು ಗ್ಯಾಸ್ ಆಗಿಲ್ಲ, ನಂಗೆ ಹೊಲ್ದಾಗ ಬೋರ್ ಮನಿ ಬೇಕ್ರಿ, ಹಿಂಗೆ ಹೋಗ್ರಿ ಲಗೇನ ಸಡನ್ ಹಾಂ ಸ್ಯಾಂಕ್ಷನ್ ಅಲ್ಲಿಂದ ಆನ್ ದಿ ಸ್ಪಾಟ್. ನೀ ನಾಳೆ ಬರ್ರಿ, ಇದು ಬರ್ರಿ, ನಾಡ್ದು ಬರ್ರಿ, ನಮ್ಮ ಪೇಗೆ ಭೇಟಾಗ್ರಿ, ಇಂಥದ್ದೇನಿಲ್ಲ. ಹಾಂ ಮತ್ತು ಈಗ ಇಲೆಕ್ಷನ್ 4 ತಿಂಗಳಿದೆ, ಅವಾಗ ಕೆಲಸ ಅಲ್ಲೂ ಇಲ್ಲ. ಇಲೆಕ್ಷನ್ ಮುಗಿತು ಚಾಲೂನ 24 ಅವರ್ಸ್ 24x7
ಹಿಂಗ್ ಚಾಲು ಇಟ್ಟು ಟೋಟಲ್. ಹೆಂಗಿದೆ ಎಲೆಕ್ಷನ್ ಐತ್ರಿ? ಹೆಂಗಿದೆ ಎಲೆಕ್ಷನ್ ಐತಲ್ಲ ಸಾಹೇಬ್ರ? ಯಾರು ಗೆಲ್ತಾರೆ ಅಂತೇಳಿ ಅನ್ಸುತ್ತೆ ಈ ಸಲ? ಉಕ್ಕೀರ್ ಸಾಹೇಬ್ರು ಬಾಕಿ ಯಾರಿಲ್ಲ, ಪಕ್ಷ ಪಕ್ಷ ಏನು ನೋಡಿದ್ರು ನಾವು ಉಕ್ಕೀರ್ ಸಾಹೇಬ್ರ ಅಷ್ಟ. ಯಾಕಂದ್ರೆ ದತ್ತು ಮಂದಿರ ನಮ್ದು ಹೊಸೊಂದು ಕೆಲಸ ಮಾಡಿಕೊಟ್ಟರು ಅವರು ಎಲ್ಲರದು. ಯಾರಿಗೂ ಇದು ಯಾರು ಹೋದ್ರು ನಮ್ಗೆ ಕೆಲಸ ಮಾಡಲಿಲ್ಲ ಹೆಂಗಾನ ಆಗಿಲ್ಲ. ಅದ ಬರೋಬ್ಬರ ಚಿಕ್ಕೋಡಿ ಸದರ್ಗದಲ್ಲಿ ಬಿ ಜೆ ಪಿಗೆ ಅವಕಾಶ ಕಂಡು ಬರ್ತಾ ಇಲ್ವಾ? ಹಂಗಂದ್ರೆ ಅವ್ರು ಫೈಟ್ ಕೊಡ್ತಾ ಇಲ್ವಾ ಸರ? ಅವ್ರು ಮಾಡಿಯೋರು ಅಭಿವೃದ್ಧಿ ಕೆಲಸದಿಂದನ ಅವ್ರು ವಿನ್ನ. ಪ್ರತಿ ಒಂದು ಜನರಿಗೆ ಅವ್ರು ಟಚ್ ಇದಾರೆ. ಒಬ್ಬ ನಾನು ಲೀಡರ್ ಇದನು, ನಾನು ಲೀಡರ್ಗೆ ಅಷ್ಟೇ ಟಚ್ ಅಲ್ಲ, ಪ್ರತಿಯೊಬ್ಬ ಮಂದಿಗೆ ಟಚ್. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಕೆಲಸ ಯಾರು ಮಾಡ್ತಾರೆ ಅವ್ರು ಪರವಾಗಿ ಜನ ಇರ್ತಾರೆ. ಈಗ ನಮ್ಮ ಹೋದ ಟೈಮ ಎಂ ಪಿ ಎಲೆಕ್ಷನ್ದಾಗ ವಿನ್ ಆಗಿನವರು ಇನ್ನೂ ಸಕಟ್ ಬಂದಿಲ್ಲ ಅವರು. ನಮ್ಮ ನೋಡಿಲ್ಲ, ನಮ್ಮ ಊರು ನೋಡಿಲ್ಲ ಅವರು ಇನ್ನು. ಮತ್ತು ನಾವು ವಿನ್ ಈಗ ಓಟ್ ಹಾಕಿನವ್ರದ್ದು ಗತಿ ಏನು ರೀ? ಬರಬೇಕಲ್ಲ, ಅವರ ಸಮಸ್ಯೆ ಕೇಳಬೇಕು ಸರ್. ಚುನಾವಣೆ ಬಂದ್ರೇ ಸಮಸ್ಯೆ ಕೇಳಂಗಿಲ್ಲ ಇವ್ರ. ಇವತ್ತು ವಿನ್ ಆದರೆ ನಾಳಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಇಲ್ಲಿ ಹೆಂಗೈತಿ ಒಬ್ಬರ್ದ ನಾಳೆ ಚುನಾವಣೆ ಅಂದರೆ ಎಂದು ಕೇಳ್ತಾರೆ ಜನ, ಏನಪ್ಪ ಚೆನ್ನಾಗಿದೆಯಾ ಈ ಥರ ಇಲ್ಲ ಅವ್ರ ಸಿಸ್ಟಮ್. ಇವತ್ತು ಚುನಾವಣೆ ಇದ್ದರೂ ನಾಳೆ ವಿನ್ ಆದ್ರೂ ಮರುದಿವ್ಸ ಕೇಳ್ತಾರೆ ಅವ್ರು. ಕೆಲಸ ಏನು ಹೇಳ್ರಿ, ಅಂಥ ಇಂಥದ್ದು ಏನು ಹೇಳ್ಕೊತ ಹೋಗೋದಿಲ್ಲ ರೀ, ಬರೀ ಕೆಲಸ ಹೇಳಬೇಕು. ಇವ್ರಂತೀರಿ ಹೆಂಗಿದೆ ಈ ಸರ್ತಿ? ಸರ್ ಓಕೆ, ಗಣೇಶ್ ಅಣ್ಣಗಳು ಅವರು ತುಂಬ ಚೆನ್ನಾಗಿದ್ದಾರೆ. ಹಾಂ, ಈ ವರ್ಷ ಸರ್ತಿ ಅವರೇ ವಿನ್ ಆಗ್ಬೋದು, 100% ಆಗ್ಬೋದು ನೋಡ್ರಿ. ಆಯ್ತು ಸರ್, ಅಣ್ಣ ಗಣೇಶ್ ಅಣ್ಣಗಳು ಭಾಳ ತುಂಬ ಎಲ್ಲರಿಗೆ ಕೆಲಸ ಅವು ಎಲ್ಲ ಕೆಲಸ ಮಾಡ್ಯಾರ ಸರ್. ಚೆನ್ನಾಗಿದ್ದಾರೆ ಸರ್. ಮತ್ತೆ ಅವರಿಗೆ ಗೆಲ್ತಾರೆ ಅಂತ? ಗೆಲ್ತಾರೆ, 100% ಗೆಲ್ತಾರೆ. ಅದು ಲೀಡ್ಲೇ ಗೆಲ್ತಾರೆ, 40-50 ಸಾವಿರ ಲೀಡ್ಲೇ ಗೆಲ್ತಾರೆ ಸರ್. ಹೇಗಿದೆ ಸರ್ ಈ ಬಾರಿ ಎಲೆಕ್ಷನ್ ಇಲ್ಲಿ ಚಿಕ್ಕೋಡಿಲಿ? ಕಾಂಗ್ರೆಸ್ದಾಗ ಪ್ರಕಾಶ್ ಹುಕ್ಕೇರಿ ಟೈಪ್ ಇದ್ರೆ ಮಂದಿ ಗೆಲ್ಲಬಹುದು ಅವರು. ಮಗ ಗಣೇಶ್ ಹುಕ್ಕೇರಿ ನಿಂತರೆ ಅವರು ಚಲೋ ಅದಾರ, ವರ್ಕರ್ ಅದಾರ ಅವರು, ನಿತ್ರನು ಬರ್ಬೋದು. ಈಗ ಕಂಟಿನ್ಯೂಸ್ ಆಗಿ ಪ್ರಕಾಶ್ ಹುಕ್ಕೇರಿ ಬಿಟ್ಟರೆ ಅವ್ರ ಮಗ ಗೆಲ್ತಿದ್ದಾರಲ್ಲ, ಯಾಕೆ ಯಾವ ಕಾರಣಕ್ಕಾಗಿ ಚಿಕ್ಕೋಡ್ಲಿ ಅವ್ರು ಗೆಲ್ತಾ ಇರುವಂಥದ್ದು? ಅವರ ಮೊದಲಿಂದ ಕೆಲಸ ಏನು ಮಾಡಿದ್ದಾರೋ ಅದ್ರ ಮೇಲೆ ಬರ್ತಾರೆ ಸರ್. ಬಿಜೆಪಿ ಹೆಂಗಿದೆ ಇಲ್ಲಿ? ಬಿ ಜೆ ಪಿ ಅಂದರೆ ಮ್ಯಾಲಿನ ಒತ್ತಡ ಪ್ರಕಾರ ಬಿ ಜೆ ಪಿ ಬರ್ಬೋದು, ಇಲ್ಲಿ ನಿತ್ರ ಪ್ರಕಾರ ಆ ಥರದ ಇದಿಲ್ಲ ಸರ್. ಬಿ ಜೆ ಪಿ ಕರೆಕ್ಟಾಗಿ ಕ್ಯಾಂಡಿಡೇಟ್ ಇಲ್ಲ ಅಂತಲ್ಲ, ಮ್ಯಾಲಿನ ನಿತ್ರ ಪ್ರಕಾರ ಅಂದರೆ ದಿಲ್ಲಿದಿಂದ ನೋಡಿ ಬರ್ಬೋದು, ಇಲ್ಲಿನ ಪ್ರಕಾರ ಏನು ಬಿ ಜೆ ಪಿದು ಅಷ್ಟು ಆಸೆ ಇಲ್ಲ ನನಗೆ ಅನಿಸ್ತಿ. ಯಾಕೆ ಅಷ್ಟು ಅಂದರೆ ಗಣೇಶ್ ಹುಕ್ಕೇರಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವ್ರ ಮನ್ತಂದವ್ರು ಎಲ್ಲರೂ ಕೆಲಸ ಮಾಡ್ತಾರೆ, ಜನಸಂಪರ್ಕ ಹೆಚ್ಚೈತ್ರಿ ಅವ್ರದ, ಚಲೋ ಐತಿ, ಅದರಿಂದ ಅವ್ರದ್ದು ಡಿಮ್ಯಾಂಡ್ ಐತಿ. ಯಾವ ಕಾರಣಕ್ಕಾಗಿ ಪ್ರಕಾಶ್ ಹುಕ್ಕೇರಿ ಅಥವಾ ಗಣೇಶ್ ಹುಕ್ಕೇರಿ ಅವರ ಕಡೆಗಿನ ಒಲವಿದೆ ಅನ್ನುವಂಥದ್ದು ಅವರ ಮಾತಿಂದ ಗೊತ್ತಾಗುತ್ತೆ, ಅಂದರೆ ಜನಸಂಪರ್ಕ ಇದೆ, ಕೆಲಸ ಮಾಡಿದ್ದಾರೆ ಅನ್ನೋಂಥ ಅಭಿಪ್ರಾಯವು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಮಕನ ಮರಡಿ ಮತ್ತು ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಓಡಾಡಿದಾಗ ಜನ ಈ ಚುನಾವಣೆಯ ವಿಚಾರದಲ್ಲಿ ಸಾಕಷ್ಟು ಅಭಿಪ್ರಾಯವನ್ನು ನಮ್ಮ ಜೊತೆಗೆ ವ್ಯಕ್ತಪಡಿಸಿದರು. ಕರ್ನಾಟಕ ಯಾನದ ಸಂದರ್ಭದಲ್ಲಿ ಹಲವಾರು ಕಡೆಗಳಲ್ಲಿ ಜನರನ್ನು, ಬೇರೆ ಬೇರೆ ಹಳ್ಳಿಗಳಲ್ಲಿ ಜನರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡಿದೆ. ವಿಶೇಷವಾಗಿ ಮೊದಲಿಗೆ ನಾನು ಯಮಕನ ಮರಡಿ ಕ್ಷೇತ್ರದ ವಿಚಾರ ಬಗ್ಗೆ ಹೇಳ್ತೀನಿ, ನಂತರ ಚಿಕ್ಕೋಡಿ ಸದಲಗ ಕ್ಷೇತ್ರದ ವಿಚಾರವನ್ನು ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 3 ಬಾರಿ ಸತೀಶ್ ಜಾರಕಿಹೊಳಿ ಅವರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೆ. ಆದರೆ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ, ಅಂದರೆ 2018 ಚುನಾವಣೆಯ ಸಂದರ್ಭದಲ್ಲಿ, ಅದಕ್ಕಿಂತ ಹಿಂದಿನ 2 ಚುನಾವಣೆಗಳಲ್ಲಿ ದೊಡ್ಡ ಅಂತರದಲ್ಲಿ ಗೆಲುವನ್ನು ಸಾಧಿಸಿದರು. ಕಳೆದ ಚುನಾವಣೆಯಲ್ಲಿ ಮಾತ್ರ ಕೇವಲ 2,850 ಮತಗಳ ಅಂತರದ ಗೆಲುವನ್ನು ದಾಖಲಿಸೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಈ ಕಡಿಮೆ ಅಂತರದ ಗೆಲುವು ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕಿರುವಂಥದ್ದು ಅಥವಾ ಕಡಿಮೆ ಅಂತರದ ಸೋಲು ಬಿ ಜೆ ಪಿಗೆ ಆಗಿರುವಂಥದ್ದು, ಈ ಕಡಿಮೆ ಅಂತರದ ಸೋಲಿನ ಕಾರಣಕ್ಕಾಗಿಯೇ ಬಿ ಜೆ ಪಿಗೆ ಈ ಬಾರಿ ನಾವು ಪ್ರಯತ್ನ ಪಟ್ಟರೆ ಗೆದ್ದೇ ಗೆಲ್ಲಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಮೂಡಿಸಿದೆ. ಆದರೆ ಇದಕ್ಕಾಗಿ ಬಿ ಜೆ ಪಿ ಬಳಕೆ ಮಾಡಿಕೊಳ್ತಾ ಇರುವಂತಹ ದಾರಿ ಇದೆಯಲ್ಲ, ಅದು ಭಾವನಾತ್ಮಕ ವಿಚಾರ. ವಿಶೇಷವಾಗಿ ಹಿಂದೂ ಪದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿಯವರು ನಿಪ್ಪಾಣಿಯಲ್ಲಿ ಆಡಿರುವಂತಹ ಮಾತು, ಅಲ್ಲಿಯ ಭಾಷಣದಲ್ಲಿ ಹೇಳಿರುವಂತಹ ವಿಚಾರ ಬಹಳ ದೊಡ್ಡದಾಗಿ ಈಗ ಯಮಕನ ಮರಡಿ ಕ್ಷೇತ್ರದಲ್ಲಿ ಚುನಾವಣೆಯ ಇಶ್ಯೂ ಆಗಿ ಮಾರ್ಪಟ್ಟಿದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ತಾವು ನೀಡಿರುವಂತಹ ಹೇಳಿಕೆಗೆ ಈಗಾಗಲೇ ಸಾಕಷ್ಟು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ, ಸಮರ್ಥನೆಯನ್ನು ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ತಾನು ಕ್ಷಮೆ ಯಾಚಿಸುವಂತಹ ಯಾವುದೇ ವಿಚಾರವನ್ನು ಹೇಳಿಲ್ಲ. ಏನು ಒಂದು ಅರ್ಥಕೋಶದಲ್ಲಿ ಯಾವ ವಿಚಾರಗಳಿದ್ವು
ಮತ್ತು ಯಾವ ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದ್ವು? ವಿಶೇಷವಾಗಿ ಕೋರಾದಲ್ಲಿ ಈಗ ಹೋಗಿ ನೋಡಿದ್ರೆ, ಅದರಲ್ಲಿರುವಂತಹ ವೆಬ್ಸೈಟ್ಗಳಲ್ಲಿ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತಹ ಪದದ ಅರ್ಥಗಳೇನಿದಾವಲ್ಲ, ಆ ಒಂದು ಅರ್ಥಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಅಲ್ಲಿ ಆ ವೆಬ್ಸೈಟ್ಗಳಲ್ಲಿ ನಡೆದಿದೆ. ಆ ವಿಷಯಗಳನ್ನಷ್ಟೇ ನಾನು ಹೇಳಿದ್ದೀನಿ ಹೊರತು ನಾನಾಗಿ ಯಾವುದನ್ನು ಸೃಷ್ಟಿಸಿ ಅಥವಾ ಯಾವುದೇ ಧರ್ಮಕ್ಕೆ ಅವಹೇಳನ ಮಾಡುವ ಉದ್ದೇಶದಿಂದ ಹೇಳಿಲ್ಲ ಅನ್ನುವಂತಹ ಮಾತನ್ನು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲದೇ ಮರಾಠ ಸಮುದಾಯದ ಐಕಾನ್ಗಳ ವಿಚಾರದಲ್ಲಿ ಕೆಲವೊಂದು ವಿಷಯವನ್ನು ಹೇಳಿದ್ದಾರೆ, ಸಂಭಾಜಿ ವಿಚಾರದಲ್ಲಿ ಕೆಲವೊಂದು ವಿಷಯವನ್ನು ಹೇಳಿದ್ದಾರೆ ಅನ್ನುವಂತಹ ಬಗ್ಗೆಯೂ ಕೂಡ ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಸ್ಪಷ್ಟಪಡಿಸಿರೋ ರೀತಿಯಲ್ಲಿ ಅದು ತಾನು ಆ ರೀತಿಯಾದಂಥ ಯಾವುದೇ ಯಾರಿಗೂ ಅವಹೇಳನ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ, ಬದಲಿಗೆ ತನ್ನ ಹೇಳಿಕೆಯನ್ನು ತುಣುಕುಗಳನ್ನು ಕಟ್ ಮಾಡಿ ಬೇಕಾದ ರೀತಿಯಲ್ಲಿ ಹರಡುವಂತಹ ಕೆಲಸವನ್ನು, ಒಂದು ತಪ್ಪಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ BJP ಸ್ಟ್ರಾಂಗ್ ಆಗಿದೆ, ಈ ಕಾರಣಕ್ಕೆ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಹಾಗಿದ್ರೂ BJP ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ, ಇದೇ ಕಾರಣಕ್ಕಾಗಿ 2 ರೂಪಾಯಿ ಅನ್ನುವಂತಹ ವಿಚಾರವನ್ನು ಕೂಡ ಏನು ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾನೆ. 2 ರೂಪಾಯಿ ಸಂಗ್ರಹಿಸುವಂತಹ ಅಭಿಯಾನವನ್ನು BJP ಮಾಡ್ತಾ ಇದೆ. ಇದು ರಾಜಕೀಯವಾಗಿ ಭಾವನಾತ್ಮಕ ವಿಚಾರಗಳನ್ನೇ ಮುನ್ನೆಲೆಗೆ ತರುವಂಥದ್ದು. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ನಿಜಕ್ಕೂ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರಾ ಇಲ್ವಾ, ಎಷ್ಟರ ಮಟ್ಟಿಗೆ ಕ್ಷೇತ್ರದ ಅಭಿವೃದ್ಧಿ ಆಗಿದೆ, ಅಥವಾ ತಾನು ಅಧಿಕಾರಕ್ಕೆ ಬಂದರೆ ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಏನೇನೆಲ್ಲ ಕೆಲಸವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಅಷ್ಟಾಗಿ ಮಾರುತಿ ಅಷ್ಟಗಿ ಅವರು ಹೇಳ್ತಾ ಇಲ್ಲ. ಬದಲಿಗೆ ಮಾರುತಿ ಅಷ್ಟಗಿ ಅವರದು ಒಂದೇ ಮುಖ್ಯ ಅಜೆಂಡಾ ಆಗಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರನ್ನು ಭಾವನಾತ್ಮಕ ವಿಚಾರಗಳ ಮೂಲಕವಾಗಿ ಕಟ್ಟು ಹಾಕಬೇಕು ಅಂತೇಳಿ. ಆದರೆ ಸತೀಶ್ ಜಾರಕಿಹೊಳಿ ಈ ಭಾವನಾತ್ಮಕ ವಿಚಾರಗಳನ್ನು ಮೀರಿ ರಾಜಕೀಯವನ್ನು ಮಾಡಬಹುದಾದಂತಹ ಚಾಕಚಕ್ಯತೆಯನ್ನು ಹೊಂದಿರುವಂತಹ ರಾಜಕಾರಣಿ. ಯಾಕಂದರೆ ಅವರ ಮಾನವ ಬಂಧುತ್ವ ವೇದಿಕೆ ಇರಬಹುದು, ಮೂಢನಂಬಿಕೆಯ ವಿರುದ್ಧದ ಅಭಿಯಾನಗಳಿರ್ಬೋದು, ಇವೆಲ್ಲವೂ ಕೂಡ ಜಾತಿ ಮತ ಧರ್ಮವನ್ನು ಮೀರಿದಂತಹ ಯೋಚನೆಗಳಿಗೆ ಅನ್ವಯಿಸುವಂಥದ್ದು. ಹಾಗಾಗಿ ಭಾವನಾತ್ಮಕ ವಿಚಾರಗಳಲ್ಲಿ ಏನು ಅವ್ರನ್ನ ಕಟ್ಟು ಹಾಕುವಂತಹ ಪ್ರಯತ್ನದಲ್ಲಿ BJP ಇದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ತಂದುಕೊಡುತ್ತೆ ಅನ್ನೋದನ್ನು ನೋಡಬೇಕಿದೆ. ಮತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ ಏನು ಕ್ಷೇತ್ರದಲ್ಲಿ ಕೇವಲ ನಾಮಿನೇಷನನ್ನು ಫೈಲ್ ಮಾಡಿ ಚುನಾವಣಾ ಪ್ರಚಾರಕ್ಕೆ ಇಳಿಯದೇನೆ ಜನರಿಂದ ಆಯ್ಕೆಯಾಗಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಮಾಡಿ ಅದರ ಯಶಸ್ವಿಯಾದರು, ಆ ಯಶಸ್ಸಿನ ನಂತರ ಈ ಬಾರಿ ಇಲ್ಲ ಹಾಗಲ್ಲ, ನಾನು ಮತ್ತೆ ಜನರ ಹತ್ರನೇ ಹೋಗ್ತೀನಿ, ಜನರ ಜೊತೆಗೆ ಸೇರ್ಕೊಳ್ತೀನಿ, ಗ್ರಾಮೀಣ ಭಾಗದಲ್ಲಿರುವಂತಹ ಜನರನ್ನ ಸಂಪರ್ಕಿಸ್ತೀನಿ, ಅವರಿಂದ ಮತ ಯಾಚಿಸ್ತೀನಿ ಅನ್ನೋದ್ರ ಮೂಲಕವಾಗಿ ಮತ್ತೊಂದು ರಣತಂತ್ರವನ್ನು ಹೆಣೆದಿದ್ದಾರೆ. ಬಹುತೇಕ ಸತೀಶ್ ಜಾರಕಿಹೊಳಿ ಅವರ ಈ ರಣತಂತ್ರ ಯಶಸ್ವಿಯಾದಂತೆ ಕಾಣ್ತಾ ಇದೆ. ಯಮಕನ ಮರಡಿ ಮತಕ್ಷೇತ್ರದಲ್ಲಿ ಪಾದಯಾತ್ರೆಯ ಮೂಲಕವಾಗಿ ಮಾರುತಿ ಅಷ್ಟಗಿ ಅವರು ಜನಸಂಪರ್ಕವನ್ನು ಬೆಳೆಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅವರದು ಮುಖ್ಯ ಅಜೆಂಡಾ ಇರುವಂಥದ್ದು ಭಾವನಾತ್ಮಕ ವಿಷಯವನ್ನು ಮುನ್ನೆಲೆಗೆ ತಂದು ಆ ಮೂಲಕವಾಗಿ ಕಟ್ಟೆ ಹಾಕಬೇಕು ಅಂತೇಳಿ. ಆದರೆ ಈ ಒಂದು ಭಾವನಾತ್ಮಕ ವಿಷಯದ ವಿರುದ್ಧ ಅಭಿವೃದ್ಧಿಯ ಅಜೆಂಡಾವನ್ನು ಮುಂದಿಟ್ಟುಕೊಂಡು, ಜಾತಿ ಧರ್ಮಗಳನ್ನು ಮೀರಿದಂತಹ ಅಜೆಂಡಾವನ್ನು ಮುಂದಿಟ್ಟುಕೊಂಡು ಸತೀಶ್ ಜಾರಕಿಹೊಳಿ ಅವರು ಹೊರಟಿರುವಂಥದ್ದು, ಮತ್ತು ಈ ಬಾರಿ ಅವರು ಗೆದ್ದರೆ ಮತ್ತೆ ಮಂತ್ರಿ ಆಗ್ತಾರೆ ಅಥವಾ ಒಂದು ಒಳ್ಳೆಯ ಪ್ರಮುಖ ಪೋರ್ಟ್ಫೋಲಿಯೋ ಅವರಿಗೆ ಸಿಗುತ್ತೆ, ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ಬೋದು, ಕಾಂಗ್ರೆಸ್ನ ಸರ್ಕಾರ ಒಂದು ವೇಳೆ ಬಂದರೆ, ಅಧಿಕಾರಕ್ಕೆ ಬಂದರೆ ಅನ್ನುವಂಥ ವಿಚಾರ ಏನು ಬಹಳ ದೊಡ್ಡದಾಗಿ ಚರ್ಚೆಯಲ್ಲಿದೆಯಲ್ಲ, ಇದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಯಮಕನ ಮರಡಿ ಕ್ಷೇತ್ರದಲ್ಲಿ ಪಾಸಿಟಿವ್ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಹ್ಯಾಟ್ರಿಕ್ ಗೆಲುವನ್ನು ಈಗಾಗಲೇ ಸಾಧಿಸಿದ್ದಾರೆ, 4ನೇ ಬಾರಿಗೂ ಕೂಡ ಕಾಂಗ್ರೆಸ್ ಗೆದ್ದೇ ಗೆಲ್ಲುವಂತಹ ವಿಶ್ವಾಸದಲ್ಲಿ ಈ ಕ್ಷೇತ್ರದಲ್ಲಿರುವಂಥದ್ದು ಮತ್ತು ಆ ಒಂದು ಲಕ್ಷಣ ಅಲ್ಲಿ ಕಾಣ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಹಾಗಿದ್ರೂ BJPಯ ಕಾರ್ಯಕರ್ತರಲ್ಲಿ ಒಂದು ಆತ್ಮವಿಶ್ವಾಸ ಇದೆ, ಕಳೆದ ಬಾರಿಯ 2850 ಮತಗಳ ಅಂತರದ ಸೋಲು ಈ ಬಾರಿ ಗೆಲುವಾಗಿ ಪರಿವರ್ತನೆ ಆಗಬಹುದು ಅಂತೇಳಿ. ಆದರೆ ವಿಶೇಷವಾಗಿ ಜೊಲ್ಲೆ ಫ್ಯಾಮಿಲಿ ಈ ಒಂದು ಕ್ಷೇತ್ರದಲ್ಲಿ ತನ್ನ ಹಿಡಿತವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನ ಸೋಲಿಸಲೇಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸಚಿವೆಯಾಗಿರುವಂತಹ ಶಶಿಕಲಾ ಜೊಲ್ಲೆ ಅವರು ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಆದರೆ ಇಂತಹ ಎಲ್ಲ ಸವಾಲುಗಳನ್ನು ಮೀರಿ ನಿಲ್ಲುವಂತಹ ಶಕ್ತಿ ಮತ್ತು ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದೆ ಅನ್ನೋದನ್ನು ನಾವಿಲ್ಲಿ ಮರೀಬಾರದು. ಇದು ಯಮಕನ ಮರಡಿ ಕ್ಷೇತ್ರದ ವಿಚಾರ. ಆದರೆ ಇನ್ನು ಚಿಕ್ಕೋಡಿ ಸದಲ್ಗಾ ಕ್ಷೇತ್ರ ವಿಚಾರಕ್ಕೆ ಬಂದರೆ ಇಲ್ಲಿ ಬೇರೆ ಸ್ವರೂಪದ ಸಿನಾರಿಯೋ ನಮಗೆ ಕಂಡು ಬರ್ತಾ ಇದೆ. ಯಾಕಂದರೆ BJPಯಲ್ಲಿ ಪ್ರತಿ ಬಾರಿಯೂ ಕೂಡ ಅಭ್ಯರ್ಥಿಗಳನ್ನು ಬದಲಿಸ್ತಾ ಬಂದಿದೆ.
75 ಸಾವಿರ ಮತಗಳ ಅಂತರದವರೆಗೂ ಕೂಡ ಗೆಲುವನ್ನು ಸಾಧಿಸಿರುವಂತಹ ಇತಿಹಾಸ ಈ ಕ್ಷೇತ್ರದಲ್ಲಿ ಹುಕ್ಕೇರಿ ಫ್ಯಾಮಿಲಿಗೆ ಇದೆ. ಹೀಗಾಗಿ ಪ್ರಕಾಶ್ ಹುಕ್ಕೇರಿ ನಂತರ ಗಣೇಶ್ ಹುಕ್ಕೇರಿ ಅಂದರೆ ಅಪ್ಪ ಮಗ ಇಬ್ಬರು ಕೂಡ ಬಹಳ ಚಾಕಚಕ್ಯತೆಯಿಂದ ಈ ಕ್ಷೇತ್ರವನ್ನು ಕಟ್ಕೊಂಡಿದ್ದಾರೆ, ತಮ್ಮ ಕೋಟೆಯಾಗಿ ಇದನ್ನು ಬೆಳೆಸ್ಕೊಂಡಿದ್ದಾರೆ. ಹಳ್ಳಿ ಹಳ್ಳಿಗಳಿಗೆ ಹೋದರೆ ವಿಶೇಷ ಅಂದರೆ ನಮ್ಮಲ್ಲಿ ಅನೇಕ ಹಳ್ಳಿಗಳಿಗೆ ಹೋದಾಗ ರಸ್ತೆ ಡಾಮ್ರೀಕರಣ ಆಗಿರುವಂಥದ್ರ ಬಗ್ಗೆನೇ ಸಮಸ್ಯೆಗಳಿದ್ದಾವೆ. ಸರಿಯಾದಂತಹ ಡಾಮ್ರೀಕರಣ ಆಗಿರೋದಿಲ್ಲ. ಕೆಲವೊಂದು ಕಡೆಗಳಲ್ಲಿ CC ರೋಡ್ಗಳಾಗ್ತಾ ಇರ್ತವೆ, ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿರ್ತಾರೆ. ಆದರೆ ಈ ಕ್ಷೇತ್ರದಲ್ಲಿ ಓಡಾಡಿದಾಗ, ಚಿಕ್ಕೋಡಿ ಕ್ಷೇತ್ರದಲ್ಲಿ ಓಡಾಡಿದಾಗ ಕಾಂಕ್ರೀಟು ಅಲ್ಲ ಟೈಲ್ಸನ್ನು ಹಾಕಿದ್ದಾರೆ ಹಳ್ಳಿಗಳಲ್ಲಿ ಇರುವಂತಹ ರಸ್ತೆಗಳಿಗೆ. ಅಂದರೆ ಅಲ್ಲಿಯ ಜನರ ಜೊತೆ ಮಾತಾಡಿದಾಗ ಅವ್ರು ಕೇಳ್ತಾರಂತೆ, ಶಾಸಕರು ಕೇಳ್ತಾರೆ, ನಿಮಗೆ ಟೈಲ್ಸ್ ರೋಡ್ ಬೇಕಾ, ಕಾಂಕ್ರೀಟ್ ರೋಡ್ ಬೇಕಾ, ಮಾಮೂಲಿ ಡಾಮರ್ ರೋಡ್ ಬೇಕಾ ಅಂತ. ಈ ಮಟ್ಟಿಗೆ ಅಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಅದೇನಿದ್ರು ಕೂಡ ಗಣೇಶ್ ಹುಕ್ಕೇರಿ ಜನರ ಜೊತೆಗೆ ಬೆರೆಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ದೇವಗಳಿಗೆ ಗುಡಿಗುಂಡಾರಗಳಿಗೆ ಯಾರು ಹಣ ಜಾಸ್ತಿ ಕೊಡ್ತಾರೆ ಅನ್ನುವಂಥದ್ದೇ ಬೆಳಗಾವಿಯ ಪಾಲಿಟಿಕ್ಸ್ನಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಆಗಿದೆ. ಗುಡಿಗುಂಡಾರಗಳಿಗೆ ಇವರು ದುಡ್ಡು ಕೊಡ್ತಾರಾ ಇಲ್ವಾ ಅಂಥೇಳಿ ಅನೇಕ ಸಮುದಾಯಗಳ ಮಂದಿರಗಳಿಗೂ ಕೂಡ ಗಣೇಶ್ ಹುಕ್ಕೇರಿ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕೊಡ್ತಾ ಇರುವಂಥದ್ದು ಅವ್ರಿಗಿರುವಂಥ ಬಹಳ ದೊಡ್ಡ ಪಾಸಿಟಿವ್ ಪಾಯಿಂಟು. ಕಳೆದ ಬಾರಿ ಇಲ್ಲಿನ ಅಂದರೆ ಚಿಕ್ಕೋಡಿಯ ಸಂಸದರು ಚಿಕ್ಕೋಡಿ ಸದಲಗ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು. ಆದರೆ ಈ ಬಾರಿ ಅವರು ಸಂಸದರಾಗಿದ್ದಾರೆ. ಹೀಗಾಗಿ ಮಹಾಂತೇಶ್ ಕವಟಗಿ ಮಠ ಈಗ ಮತ್ತೆ ಈ ಕ್ಷೇತ್ರದಲ್ಲಿ ಹೊಸದಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತಹ ನಿರೀಕ್ಷೆ ಇದೆ. BJPಯಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಕಳೆದ ಬಾರಿ ಅವರು MLC ಎಲೆಕ್ಷನಲ್ಲಿ ಸೋಲು ಕಂಡಿದ್ದರು. ಈಗ ಅವರು ಚಿಕ್ಕೋಡಿ ಸದಲಗಾದಿಂದ ಚುನಾವಣೆಯ ಸ್ಪರ್ಧೆಗೆ ಇಳಿದ್ರೆ ಎಷ್ಟು ಮಟ್ಟಿಗೆ ಫೈಟ್ ಕೊಡ್ತಾರೆ? ಯಾಕಂದರೆ ಹಿಂದುತ್ವದ ಅಜೆಂಡಾ ಸಹಜವಾಗಿಯೇ ಈ ಎಲ್ಲ ಭಾಗದಲ್ಲೂ ಕೂಡ ಇದೆ. ಈ ಹಿಂದುತ್ವದ ಅಜೆಂಡಾವನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ದಡ ಸೇರಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡಬೇಕಿದೆ. ಹಿಂದುತ್ವದ ಅಜೆಂಡಾವನ್ನು ಎಷ್ಟೇ BJPಯವರು ಪ್ರತಿಪಾದಿಸಿದರೂ ಕೂಡ ನಾನಾಗಲೇ ಹೇಳ್ದಂಗೆ ಗುಡಿಗುಂಡಾರಗಳಿಗೆ ಹೆಚ್ಚಿನ ಹಣವನ್ನು ಕೊಡ್ತಾ ಇರುವಂಥ ಕಾರಣಕ್ಕಾಗಿ ಯಾವ ಹಿಂದುತ್ವದ ಅಜೆಂಡಾವನ್ನು ಮುನ್ನೆಲೆಗೆ ತರೋದಕ್ಕೆ ಪ್ರಯತ್ನವನ್ನು BJP ಮಾಡುತ್ತೋ ಅದು ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಮುಂದೆ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿರುವಂಥ ವಿಚಾರ. ನೀರಾವರಿ ವಿಚಾರ ಇರಬಹುದು, ರಸ್ತೆಗಳ ಅಭಿವೃದ್ಧಿ ಇರಬಹುದು, ಈ ರೀತಿಯಾದಂತಹ ಕೆಲಸಗಳಲ್ಲಿ ಬಹಳ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಚಿಕ್ಕೋಡಿ ನಗರ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ BJPಯ ಹವಾ ಇದೆ, ಇಲ್ಲ ಅಂತೇಳಿ ಅಲ್ಲ. ಆದರೆ ಚಿಕ್ಕೋಡಿಯ ಗ್ರಾಮೀಣ ಭಾಗದಲ್ಲಿ, ಸದಲ್ಗಾ ಭಾಗದಲ್ಲಿ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಅವರ ಹಿಡಿತ ದೊಡ್ಡದಿರೋದ್ರಿಂದಾಗಿ ಅಪ್ಪನ ಆಶೀರ್ವಾದದೊಂದಿಗೆ ಮಗ ಮತ್ತೊಮ್ಮೆ ಗೆಲುವನ್ನು ಸಾಧಿಸುವುದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಕಂಡು ಬರ್ತಾ ಇಲ್ಲ. ಇದು ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರ ಮತ್ತು ಯಮಕನ ಮರಡಿ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಯಾನದ ಸಂದರ್ಭದಲ್ಲಿ ನಾವು ನಡೆಸಿರುವಂತಹ ಒಟ್ಟು ಗ್ರೌಂಡ್ ರಿಪೋರ್ಟ್ನ ಆಧರಿಸಿರುವಂತಹ ವರದಿ, ಹಾಗೆಯೇ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನಡೆಸಿರುವಂತಹ ಇನ್ನೂ ಕೆಲ ಕ್ಷೇತ್ರಗಳಲ್ಲಿ ಓಡಾಡಿ ನಡೆಸಿರುವಂತಹ ಕರ್ನಾಟಕ ಯಾನದ ಎಪಿಸೋಡನ್ನು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀನಿ. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಯಾವ ಪರಿಸ್ಥಿತಿ ಇದೆ, ಖಾನಾಪುರ ಮತಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಜಿದ್ದಾಜಿದ್ದಿ ಸಾಕ್ತಾ ಇದೆ ಅನ್ನೋದರ ವಿವರಣೆಯನ್ನು ನಾನು ನಿಮಗೆ ಮುಂದಿನ ಎಪಿಸೋಡ್ನಲ್ಲಿ ಕೊಡ್ತೀನಿ. ನಮಸ್ಕಾರ.